ಏನ್ ಕಮ್ಮಿ ಆಗುತ್ತೆ? ಮನಸ್ಸು ಶಾಂತ ಆಗುತ್ತಾ? ಸೊ ಪುನಃ ಪುನಃ ಮನಸ್ಸು ಶಾಂತ ಮಾಡ್ಕೋಬೇಕು. ಇಲ್ದಿರಿ ಏನಾಗುತ್ತೆ, ಮನಸ್ಸು ಪ್ರಪಂಚದ ವಿಷಯ ಆಲೋಚನೆ ಮಾಡ್ತಾ ಇರುತ್ತೆ. ಪುನಃ ಪುನಃ ಮನಸ್ಸು ಶಾಂತ ಮಾಡಬೇಕು, ಪುನಃ ಪುನಃ ಸಹಜ ಸಮಾಧಿ ಮಾಡಬೇಕು, ಪುನಃ ಪುನಃ ಕೇಳಬೇಕು ಆತ್ಮವಿಚಾರ, ಆಮೇಲೆ ಮನಸ್ಸು ಶಾಂತಿ ಮಾಡಬೇಕು. ಬೇರೆ ದಾರಿ ಇಲ್ಲ, ತನಿಷ್ಠಾನೇ ಆಗೋದಿಲ್ಲ ಅದು. ಓಕೆ, ಈಗ ಈ ಶಬ್ದ ಕೇಳಿದ್ರಲ್ಲ ಹ್ಯೂಮನ್ ಬೀಯಿಂಗ್ ಅಂತ ಕೇಳಿದಲ್ಲ, ಕೇಳಿದಿರಾ? ಹ್ಯೂಮನ್ ಬೀಯಿಂಗ್ ಅಂದ್ರೆ ಏನು? ಹಾ, ಏನ ಹ್ಯೂಮನ್ ಬೀಯಿಂಗ್ ಅಂದ್ರೇನು? ನಿಮ್ಗೇನು ಗೊತ್ತಿರುತ್ತೆ ಹ್ಯೂಮನ್ ಬೀಯಿಂಗ್ ಅಂದ್ರೇನು? ಮನುಷ್ಯ ನೋಡಲಿಕ್ಕೆ ಅದು ಬಿಹೇವಿಯರು. ಬೀಯಿಂಗ್ ಅಂದರೆ ಹ್ಯೂಮನ್ ಬೀಯಿಂಗ್, ಮನುಷ್ಯ ಅಲ್ವಾ. ಈಗ ಇಲ್ಲಿ ಎಷ್ಟು ಜನ ಮನುಷ್ಯರು ಇದ್ದಾರೆ ಪಕ್ಕ ಐತಿ? ಹಾ, ಎಷ್ಟು ಜನ ಮನುಷ್ಯರು ಇದ್ದಾರ? ಎಷ್ಟು ಹ್ಯೂಮನ್ ಬೀಯಿಂಗ್ಸ್ ಇದ್ದಾರೆ ಇಲ್ಲಿ? ಹ್ಯೂಮನ್ ಬೀಯಿಂಗ್ ಇದ್ದೀರಾ ಅಲ್ವಾ, ಅವರೊಬ್ರು ಹ್ಯೂಮನ್ ಬೀಯಿಂಗ್ ಅಂತ. ಉಳಿದವ್ರು ಯಾರು? ಉಳಿದವ್ರು ಏನು? ಎಲ್ಲ ಎಲ್ಲ ಹ್ಯೂಮನ್ ಬೀಯಿಂಗ್ ಅಲ್ಲ, ಬೇರೆಯವ್ರ ಬಗ್ಗೆ ಹೇಳಕ್ಕೋಬೇಡಿ, ಅವ್ರಿಗೆ ಗೊತ್ತಿಲ್ಲ. ಸೊ ಅವ್ರದ್ದು ಹ್ಯೂಮನ್ ಬೀಯಿಂಗ್ ಅಂತ ಗೊತ್ತಿಲ್ಲ, ಅದಕ್ಕೆ ಅವ್ರು ಕೈ ಎತ್ತಲ್ಲ. ನೀವು ಎಲ್ಲರ ಬಗ್ಗೆ ಯಾಕೆ ಹೇಳ್ತಾರೆ, ನಿಮ್ಮ ಬಗ್ಗೆ ಹೇಳ್ಬೇಡಿ. ಸೊ ಹ್ಯೂಮನ್ ಬೀಯಿಂಗ್ ಎಷ್ಟು ಜನ ಇದ್ದೀರಪ್ಪ? ಪುಟ್ಟರಾಜ್ ಅವರು ಏನ್ ಕತ್ತಾರೆ ನಿಮ್ದು? ಸಮುದ್ರ ಸಮುದ್ರ ಅಲೆಗಳು, ಅಲೆ ಸಮುದ್ರದ ಸಮುದ್ರ ಅಲೆ, ಎಲ್ಲ ಫುಲ್ ಕನ್ಫ್ಯೂಸ್ ಮಾಡ್ಬಿಟ್ರಿ. ಸೊ ಹ್ಯೂಮನ್ ಬೀಯಿಂಗ್ ಅಂದ್ರೆ ಏನು? ಹ್ಯೂಮನ್ ಮತ್ತು ಬೀಯಿಂಗ್ ಅಂತ ಎರಡು ಶಬ್ದ ಇದೆ ಅಲ್ಲಿ ಅಲ್ವಾ. ಸೊ ಇದ್ರಲ್ಲಿ ಹ್ಯೂಮನ್ ಬೀಯಿಂಗ್ ನೀವು ಈಗ ಹ್ಯೂಮನ್ ಹ್ಯೂಮನ್ ಅಂದ್ರೆ ಏನ್ರಪ್ಪ? ಹ್ಯೂಮನ್ ಅಂದ್ರೆ ಏನು? ಹ್ಯೂಮನ್ ಅಂದ್ರೆ ಇಂಗ್ಲಿಷ್ ಕನ್ನಡದಲ್ಲಿ ಮನುಷ್ಯ. ಮನುಷ್ಯ ಮನುಷ್ಯ ರೈಟ್. ಸೊ ಮನುಷ್ಯ ಅಂದ್ರೆ ಏನ್ ಲೆಕ್ಕ ನಿಮ್ದಲ್ಲಿ? ಒಬ್ಬ ಮನುಷ್ಯ ಆಗಿರ್ಬೇಕಂದ್ರೆ ಏನ್ ಕ್ವಾಲಿಫಿಕೇಷನ್ ಇರ್ಬೇಕು ಅವನಿಗೆ? ಸೊ ನೀವು ಮನುಷ್ಯರು ಹೌದಲ್ಲೋ ಅವನಿಗೆ, ನಿಮ್ಗೆ ಏನೇನು ಕ್ವಾಲಿಫಿಕೇಷನ್? ನಿಮ್ಗೆ ಬಯೋಡೇಟ್ ಹೇಳಿದ್ರೆ ಅವಾಗ, ನಾನು ಹೆಂಡತಿ ಅಂತ ಹೇಳಿದ್ರಿ, ನಾನು ಅತ್ತೆ ಅಂತ ಹೇಳಿದ್ರಿ, ಏನೇನೋ ಹೇಳಿದ್ರಿ ಬಯೋಡೇಟಾ. ಈಗ ನೀವು ಮನುಷ್ಯ ಆದ್ರೆ ನೀವು ಏನು ಕ್ವಾಲಿಫಿಕೇಷನ್ ಇದೆ? ಮನುಷ್ಯ ಆಗಿರ್ಬೇಕಂದ್ರೆ ಒಂದು ಕ್ವಾಲಿಫಿಕೇಷನ್ ಬೇಕಾ? ಅದು ಮಂಗನಿಗೆ ಇದೆಯಲ್ಲ, ಮಂಗನಿಗೆ ಎರಡು ಕೈ ಎರಡು ಕಾಲಿದೆ. ಸೊ ನಿಮ್ಗೆ ಹ್ಯೂಮನ್ ಹ್ಯೂಮನ್ ಬೀಯಿಂಗ್ ಅಂತ ಕ್ವಾಲಿಫಿಕೇಷನ್ ಬರ್ಬೇಕಾದ್ರೆ ಏನು ಕ್ವಾಲಿಫಿಕೇಷನ್ ಇದೆಯಪ್ಪ ನಿಮಗೆ? ಹಾ, ಮಂಗನಿಗೆ ಬುದ್ಧಿ ಇಲ್ವಾ?
ಪ್ರಾಣಿಗಳು ಮಾತಾಡಲ್ವಾ? ನಿಮ್ ಭಾಷೆ ಮಾತಾಡಲ್ಲ, ಪ್ರಾಣಿಗಳ ಭಾಷೆ ಮಾತಾಡಲ್ವಾ? ಚಿಂತನೆ, ಅವ್ರಿಗೆ ಚಿಂತನೆ ಇಲ್ವಾ? ವಿಮರ್ಶೆ. ಸೊ ನಿಮಗೆ ಮನುಷ್ಯ ಅಂತ ಹೇಳ್ಬೇಕಾದ್ರೆ ಒಂದು ಕಲ್ಯೂಷನ್ ಇದೆಯಾ? ಏನದು ಮೇಡಮ್ ಹೇಳ್ತಾರೆ. ಸೊ ನೀವು ಮನುಷ್ಯರೋ ಹೌದಲ್ಲ? ಅದು ಹೇಗೆ ಗೊತ್ತು ನಿಮಗೆ? ಯೋಚಿಸ್ಬೇಕು ನಿಮ್ಮ ಮನುಷ್ಯರಂತ ನಿಮ್ಗೆ ಏನು ಗೊತ್ತು, ಹೇಗೆ ಗೊತ್ತು? ಸೊ ನಿಮ್ಮ ಮನುಷ್ಯರಂತ ಹೇಳ್ಬೇಕಾದ್ರೆ ಏನು ಕ್ವಾಲಿಫಿಕೇಷನ್ ಇದೆ ಹೇಳಿ? ನೀವು ಹೇಳ್ರಿ, ನಿಮ್ಮ ಮನುಷ್ಯರಂತ ಹೇಳ್ಬೇಕಾದ್ರೆ ಏನು ಕ್ವಾಲಿಫಿಕೇಷನ್ ಇದೆ? ಆತ್ಮ ಅನಾತ್ಮ ವಿವೇಚನೆ ಇರ್ಬೇಕು ಮನುಷ್ಯರಾದ್ರೆ. ಆತ್ಮ ಅನಾತ್ಮ ವಿವೇಚನೆ ಇಲ್ಲದಿದ್ರು ಮನುಷ್ಯರಲ್ಲ. ಅವ್ರು ಯಾರು? ಮನುಷ್ಯರಾಗಬೇಕಾದ್ರೆ ಏನು ಕ್ವಾಲಿಫಿಕೇಷನ್ ಬೇಕು ಅಂತ? ಸೊ ಇದ್ರಲ್ಲಿ ನೋಡಿ, ಇದು ವಿಚಿತ್ರ ಶಬ್ದ. ಪ್ರತಿಯೊಂದು ಶಬ್ದಕ್ಕೂ ಒಂದೇ ಒಂದು ಶಬ್ದ ಬರೋದು. ವಾಟರು, ಡ್ರಿಂಕು, ನೀರು ಎಲ್ಲ ಒಂದು, ಪಾನಿ ಅಂತೆಲ್ಲ ಒಂದೇ ಶಬ್ದ. ಇದ್ರಲ್ಲಿ ಎರಡು ಇದೆ, ಹ್ಯೂಮನ್ ಪ್ಲಸ್ ಬೀಯಿಂಗ್ ಅಂತ ಎರಡಿದೆ. ಅಂದರೆ ನಿಮ್ಮ ಹತ್ರ ಎರಡು ಪಾರ್ಟ್ ಇದೆ, ಹ್ಯೂಮನ್ ಪಾರ್ಟ್ ಯಾವುದು, ಬೀಯಿಂಗ್ ಪಾರ್ಟ್ ಯಾವುದು? ಬೀಯಿಂಗ್ ಅಂದ್ರೆ ಬಾಡಿ, ಬೀಯಿಂಗ್ ಅಂದರೆ ಹ್ಯೂಮನ್ನು ಆತ್ಮ, ಹ್ಯೂಮನ್ ಅಂದರೆ ಬಾಡಿ, ಹೌದಲ್ಲ? ಅದು ನಿಮ್ಗೆ ಯಾವ್ದು ಬಗ್ಗೆ ಜಾಸ್ತಿ ಗೊತ್ತು? ನಿಮ್ಮ ಬಯೋಡಲ್ಲಿ ಬರೀ ಹ್ಯೂಮನ್ ಪಾರ್ಟ್ ಇದೆಯಲ್ಲಪ್ಪ. ಬೀಯಿಂಗ್ ತಿಳ್ಕೊಳಕ್ ಬಂದಿರೋದು. ಈಗ ಹ್ಯೂಮನ್ ಅಂತ ಹೇಳಿದ್ರೆ ನಿಮ್ಗೆ ಹ್ಯೂಮನ್ ಫಾರ್ ಬೀಯಿಂಗ್ ಬಿಟ್ಬಿಡೋದಿರ್ತದೆ. ಹ್ಯೂಮನ್ ಅಂತ ಏನು ಕಲೆಕ್ಷನ್ ಇದೆ ನಿಮ್ಮ ಹತ್ರ? ಯೋಚನಾ ಶಕ್ತಿ ಪ್ರಾಣಿಗಳಿಗೂ ಇದೀರಪ್ಪ. ನೀವು ಇಲ್ಲಿ ಹಾಲಲ್ಲಿ ಇಟ್ಟಿದ್ರೆ ಬೆಕ್ಕಿ ಹುಡ್ಕೊಂಡು ಬರ್ತದೆ. ಒಂದು ನಾಯಿಗೆ, ನಾಯಿ ಅದ್ರಲ್ಲಿ ಅನ್ಯಾಯ ಮಾಡಿ ಅಷ್ಟು ದುಃಖ ಪಡ್ತದ ಗೊತ್ತಾ? ಹಾ, ನಾಯಿ, ನಾಯಿಗೆ ಎಮೋಷನ್ಸ್ ಇದೆ. ನೀವು ಪಾಪ ಅದೇನು ಅದೇನು ಬೈದು ಬಿಟ್ರೆ ಅದು ದುಃಖ ಪಡ್ತದೆ. ಸೊ ನಿಮ್ಗೇನು ಸ್ಪೆಷಲ್ ಹ್ಯೂಮನ್ ಅನ್ಲಿಕ್ಕೆ? ಒಳ್ಳೆ ರೀತಿ ಅಡುಗೆ ಮಾಡ್ತೀರಾ, ಬೇರೆ ಬೇರೆ ವೆರೈಟಿ ತಿನ್ನಕ್ಕೆ, ಬೇರೆ ಬೇರೆ ವೆರೈಟಿ ತಿಂತೀರಾ, ಸಿನಿಮಾಗೆ ಹೋಗ್ತೀರಾ, ಅದೇ ನಾವು ಹ್ಯೂಮನ್ ಕ್ವಾಲಿಫಿಕೇಷನು. ಬುದ್ಧಿಶಕ್ತಿ ಪ್ರಾಣಿಗಳಿದೆಯಲ್ಲ, ತಪ್ಪು ಸರಿ ಪ್ರಾಣಿಗಳು ಗೊತ್ತಿದ್ದ ಗೊತ್ತಾಗತ್ತಲ್ಲ. ತಪ್ಪು ಸರಿ ಪ್ರಾಣಿ ಮನುಷ್ಯರಿಗಿಂತ ಪ್ರಾಣಿಗಳು ಚೆನ್ನಾಗಿ ಗೊತ್ತಾಗುತ್ತೆ. ಎಲ್ಲವೂ ಎಲ್ಲ ಪ್ರಾಣಿಗಳು ಇದೆ ರೀ ಅಪ್ಪ, ನಮ್ದೇನೋ ಸ್ಪೆಷಲ್ ಇದೆಯೇನ್ರಿ? ಪೂರ್ತಿನೇ ಹೇಳ್ಬಿಡು ಹೋಗ್ಲಿ. ಅಲ್ಲ ಅದೆಲ್ಲ ಮಾಡ್ತಿದ್ದವ್ರು ಹ್ಯೂಮನ್ ಅಲ್ಲ, ಮತ್ತೇನವ್ರು ಪ್ರಾಣಿ ಮಾನವರು. ಪ್ರಾಣಿ ಹ್ಯೂಮನ್ ಬೀಯಿಂಗ್ ಮನುಷ್ಯ ಮತ್ತು ಆತ್ಮ ಎರಡಿದೆ. ಬಟ್ ನೀವು ಜೀವನ ಇಡೀ ನಾನು ದೇಹ ಅಂತ ಬದುಕ್ತಿರಲ್ಲ, ಅದು ಯಾಕೆ ಈ ಬೀಯಿಂಗ್ ಪಾರ್ಟ್ ಯಾಕೆ ಮರ್ತೋಯ್ತು? ಅಜ್ಞಾನ. ನೀವು ದೇಹನ, ನೀವು ದೇಹ ಅಂತ ನಿಮ್ಗೆ ಗ್ಯಾರಂಟಿ ಇದೆಯಾ? ನೀವು ದೇಹ ಅಂದ್ರೆ ಪೂರ್ಣ ಆಗುತ್ತೆ. ಆತ್ಮ ಅನಾತ್ಮ ವಿವೇಚನೆ ಬರಬೇಕಾದ್ರೆ ಮೇಲ್ಗಡೆ ಮಾತ್ರ, ಮೇಲ್ಭಾಗ ಮಾತ್ರ, ಕೆಳಗೆ ಬರಲ್ಲ. ಸೊ
ನೀವು ಆ ನೀವು ದೇಹ ಅಂತ ಯಾಕೆ ಜೀವನ ಮಾಡ್ತೀರಾ? ನೀವು ದೇಹನೇ ದೇಹನೇ ಅಂತ ನಿಮ್ಗೆ ಅಷ್ಟು ಗ್ಯಾರಂಟಿ ಏನು ಅಂತ ಪ್ರಶ್ನೆ. ಕಾಣ್ತಾ ಇರೋದಿಲ್ಲ ನೀವ? ಇದು ಗೋಡೆ ಕಾಣ್ತಾ ಇದೆ, ನೀವು ಗೋಡೆ ಆದ್ರ ದೇಹನು ಜಡನೆ. ಹೌದು, ಆ ಚೈತನ್ಯ ಹೊರಟ್ಬಿಟ್ಟು ಜಡನೇ ತಾನೆ. ಹಾ, ನಾನು ಜಡ ಅಂತ ಯಾಕೆ ತಿಳ್ಕೊಂಡ್ವಿ? ನಾನು ದೇಹ ಅಂತ ಯಾಕೆ ತಿಳ್ಕೊಳ್ತೇನೆ? ನಾನು ದೇಹ ಅಂತ ತಿಳ್ಕೊಂಡಿ. ಹೌದಾ? ಹಾಗೆ ಕೆಲಸ ಇಲ್ಲ, ಅದು ಕ್ಲಾಸೇ ಮುಗೀತು. ದೇಹ ಅಂತ ತಿಳ್ಕೊಂಡಿಲ್ಲ ಅಂದ್ರೆ ಮುಗೀತು ಕ್ಲಾಸ್. ನೀವು ದೇಹನ ಮೇಡಮ್ ಹೌದು ಅಂತ ಹೇಳಿದ್ರೆ ಉತ್ತರ ಹೇಳ್ಬೇಕು. ಯಾಕಂತ ಹೇಳ್ಬೇಕು, ಇಲ್ಲ ಅಂದ್ರೆ ಯಾಕಂತ ಹೇಳ್ಬೇಕು? ಗುರುಜಿ ಗೊತ್ತಿಲ್ಲ ಅಂತ ಹೇಳಿದಾಗ ಅಲ್ಲಿ ಏನೋ ಒಂದು ರೀತಿಯಾದ ಅನುಭವ ಆಗುತ್ತೆ. ಗೊತ್ತಿಲ್ಲ ಅಂತ ಹೇಳಿದಾಗ ನೀವೆಲ್ಲ ಕ್ರಾಸ್ ವಸ್ತೆ ಮಾಡ್ತೀವಿ. ಗೊತ್ತಿಲ್ಲ ಅಂದ್ರೆ ಪ್ರಶ್ನೆ ಕೇಳ್ತೇನೆ, ಗೊತ್ತಿದ್ರೆ ಏನ್ ಮಾಡಕ್ಕಾಗಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ, ಗೊತ್ತಿದ್ರೆ ಕೇಳಬೇಕಾಗತ್ತೆ. ಅನುಭವ ಇದೆಯಲ್ಲ ಅದನ್ನ ಎಕ್ಸ್ಪ್ರೆಸ್ ನಂಗಿರ್ತದೆ ನಿಮ್ಗೆ ಹೇಳ್ತಾರೆ. ಹಾ, ಅದು ಏನ್ ಅನುಭವ ಅಂತ ನೀವು ಆನಂದ ಅಂತ ಹೇಳಿದ್ರೆ ಅದೊಂದು ರೂಪದಲ್ಲಿ ಹೇಳಿದ್ರಿ. ನಾನು ಯಾವ ರೀತಿ ಆನಂದ ಪಟ್ಟೆ ಅಂತ ನೀವು ಹೇಳು ತೋರಿಸು ಅಂತ ಹೇಳಿದಾಗ ಅದು ನಿರ್ಲಿಪ್ತವಾಗಿ ಅಲ್ಲ, ಆನಂದ ತೋರಿಸಿ ಅಂತ ಹೇಳಿದ್ ನಾನು. ಆನಂದ ಯಾವ ಸಂದರ್ಭ ಬಂದದ್ದು ಕೇಳಿದೆ, ಯಾಕೆ ನಿಮ್ ಪ್ರಶ್ನೆ ಆನಂದ ಕಂಡೀಷನ್ ಆಯ್ತು. ಅದು ಈಗ ಹ್ಯೂಮನ್ ಬೀಯಿಂಗ್ ಅಂತ ಹೇಳ್ತಾ ಇದ್ರಲ್ಲ, ಡಿಕ್ಷನರಿ ಮೀನಿಂಗು ಅಲ್ಲ, ಯಾವ್ದೋ ಒಂದು ಹೇಳ್ಬೇಕು. ಅದು ಹೇಳ್ಬೇಕು ಅಂತ ಹೊರಟ್ರೆ ಅದು ಹೇಳಕ್ಕೆ ಆಗ್ತದೆ, ಹೇಳಕ್ಕೆ ಆಗ್ತದೆ. ಹೋಗ್ರಿ ಮೇಡಮ್, ನೀವು ಮನುಷ್ಯರೇನ್ರಿ? ಒಂದು ಸಿಂಪಲ್ ಆನ್ಸರ್ ಅನ್ಸೋ ಆನ್ಸರ್, ಯಾಕೆ ನೀವು ಮನುಷ್ಯರು? ಅದು ಇದ್ಕೊಂಡಿದ್ರಿ ಯಾಕೆ ಅಂತ. ಸೊ ಮನುಷ್ಯರ ದೇಹ ಇರೋದಕ್ಕೆ ನೀವು ಮನುಷ್ಯರ? ಹಾ, ಸೊ ಮನುಷ್ಯರ ದೇಹ ಇರೋದಕ್ಕೆ ನೀವು ಮನುಷ್ಯರಲ್ಲ. ನಡವಳಿಕೆ ನಿಮ್ಮನ್ನು ಮನುಷ್ಯರು ಮಾಡ್ತದ? ಮನುಷ್ಯರ ದೇಹ ಅಂದ್ರೆ ಏನಪ್ಪ? ಕಣ್ಣು, ಕಿವಿ, ಮೂಗು, ಬಾಯಿ, ಇದೆಲ್ಲ ಇದೆಯಲ್ಲ. ಸೊ ನೀವೇನು ಹೇಳ್ತೀರಾ, ಇದೆಲ್ಲ ನಾನು ಅಂತ ಹೇಳ್ತಿದ್ರ? ಹೌದಾ? ಹಾ, ಇದರ ನೀವೇನ ಎಲ್ಲ ಒಪ್ಕೊಂಡ್ರ ಇದೆ ನಾನು ಅಂತ? ಹಾ, ಇದೆಲ್ಲ ಸೇರಿದ್ರೆ ಮನುಷ್ಯರು ಎಲ್ಲದರಲ್ಲೂ ಇದೆ. ಹಾ, ಇದೆಲ್ಲ ನೀವೇನ್ರಪ್ಪ? There's a structure of the body. That's what I'm saying. This is your structure. This is the structure, but there's no other animals which have a similar structure. Correct. There are something which is different. So you are human being because of this structure. The word human is called. Huh? The word human is called. ಹೌದು, ನಮ್ ಕಣ್ಣಿಗೆ ಕಾಣಲ್ಲ 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 ನಮ್ ಕಣ್ಣಿಗೆ ಕಾಣದ ಹೊರಗಿನ ಬಾಡಿ ಇಷ್ಟು ಕೈ ಕಾಲು ಕಾಣುತ್ತೆ. ಆಯ್ತಾ? ಇದಿರೋದಕ್ಕೋಸ್ಕರ ನೀವು ಮನುಷ್ಯರ? ಯು ಆರ್ ಹ್ಯೂಮನ್. ಓಕೆ, ದಿಸ್ ಇಸ್ ಹ್ಯೂಮನ್ ಬೀಯಿಂಗು. ಮಂಕಿ ಬೀಯಿಂಗಿಗೆ ಬೇರೆ ಮಂಕಿ ಸ್ಟ್ರಕ್ಚರ್ ಇರ್ತದೆ, ಡಾಂಕಿ ಬೀಯಿಂಗಿಗೆ ಇನ್ನೊಂದು ಸ್ಟ್ರಕ್ಚರ್ ಇರ್ತದೆ. That's a human being. A monkey being has a structure, monkey structure. A dog being has a dog structure, right? Mm. So, the structure is what is called human being. Is it called human? How da? Human. So, are you this? No, human is that. Niv idena appa? Naan alu ante helidiral matte. But naan ide ante helkondu jeevana maadthidilla. Adhe brahme. So, niv ide endre appa? ಕಿಡ್ನಿ, ಬ್ಲಡ್, ಶೋಭ, ಬೋನು ಎಲ್ಲ. ಇದು ನೀವೇ ಹೌದು ಅಲ್ಲೋ? ಅಲ್ಲರಿ, ನೀವು ದೇಹ ಅಂತ ಭ್ರಮೆಯಲ್ಲಿ ಯಾಕೆ ಜೀವನ ಮಾಡ್ತೇನೆ ಪ್ರಶ್ನೆ ಕೇಳ್ತೇನೆ. ದೇಹ ಅಂದ್ರೆ ಇದೇ ಇಷ್ಟೇ ಇರೋದು,
ಇದ್ದದ್ರ ನಾನು ಇದ್ದದ್ರ ನಾನು ತಿಳ್ಕೊಳ್ತೀರಾ? ಇದು ನೀವು ದೇಹ ನೀವು ಹೌದು ಫಸ್ಟ್ ಇದು ದೇಹ ನೀವೇನಪ್ಪ ಎಲ್ಲರೂ ಮುಟ್ಕೊಳ್ಬಿಡಿ ಒಂದ್ಸಲ ಬಿಡಿ. ಈ ಈ ದೇಹ ನಾನು ಅಂತ ಹೇಳ್ಬಿಟ್ಟು ನೋಡ ದೈವಾಗಿ ನೀವು ಮೇಡಮ್ ಹೇಳ್ತೀನಿ ನನ್ನ ದೇಹ ಅಂತ ಹೇಳಿದ್ರೆ ನಾನು ದೇಹ ಅಂತ ಹೇಳ್ತೀರಾ? ದೇಹ ನಂದು ನಾನು ದೇಹ ಅಲ್ಲ, ವ್ಯತ್ಯಾಸ ಏನು ನನ್ನ ದೇಹ ಮತ್ತು ನನ್ನ ದೇಹ ಅಂತ ವ್ಯತ್ಯಾಸ ಏನು? ಅಲ್ಲರೇ ನಿಮ್ಗೆ ಏಜ್ ಎಷ್ಟು ಮೇಡಮ್? ಅಲ್ರಿ ದೇಹ ಬಿಟ್ರು ಏಜ್ ಏಜ್ ನಿಮ್ಗೂ ದೇಹಕ್ಕೋ? ನಾನು ನಿಮ್ಮ ಏಜ್ ಎಷ್ಟು ಅಂತ ಕೇಳಿದ್ದು, ನೀವೇ ಹೇಳಿದ್ದೇನು 30. ಈಗ ಹೇಳಿದ್ರೆ ನಾನು ದೇಹ ನನ್ನ ದೇಹ ಅಂತ ಹೇಳಿದ್ರಿ. ಈಗ ನನ್ನ ಏಜ್ ಕೇಳಿಕೊಂಡು ದೇಹ ನನ್ನ ನಿಮ್ಮ ಏಜ್ ಹೇಳ್ಬಿಟ್ರ ದೇಹದ ಏಜು? ಅಲ್ಲ ರೀ, ಸೊ ನಾನು ದೇಹ ಅಲ್ಲ ಅಂತ ಹೇಳಿದ್ರಿ. ನಾನು ಪ್ರಶ್ನೆ ಕೇಳ್ತೀನಿ, ನಿಮ್ಮ ಏಜ್ ಎಷ್ಟು ಅಂತ? 30 ಅಂತ ಹೇಳಿದ್ರಿ. ಆ ಸೊ ನಿಮ್ಮ ಏಜ್ 30? ನೀವು ದೇಹ ಅಲ್ದಿದ್ರೆ ದೇಹದ ಏಜ್ ನಿಮ್ದು ನಿಮ್ಮ ಏಜ್ ಅಂತ ಯಾಕೆ ಹೇಳ್ತೀರಾ? ಅಲ್ಲರೇ ನಾನು ಈ ಉತ್ತರ ಹೇಳ್ಕೊಡ್ತೀರಪ್ಪ, ನಾನು ನಿಮ್ಮಲ್ಲಿ ಏನು ಕನ್ಫ್ಯೂಷನ್ ಇದನ್ನು ಕ್ಲಾರಿಫೈ ಮಾಡ್ತಾ ಇದ್ದೇನೆ. ನೀವು ನಾನು ದೇಹ ಅಂತ ನಂಬ್ಕೊಂಡು ಜೀವನ ಮಾಡ್ತಿದ್ದೀರಾ, ಯಾರದು ಏಜ್ ಕೇಳಿದರೆ 30 ಅಂತ ಹೇಳ್ತೀರಾ, ಅಂದರೆ ನೀವು ದೇಹ ಆಗಿಬಿಟ್ರಿ. ಹಾಂ, ನಿಮ್ಗೆ ಎಷ್ಟು ವರ್ಷ? ವಯಸ್ಸಿಲ್ಲ. ಹಾಂ, ಸೊ ಅದನ್ನು ಕರೆಕ್ಟ್ ಹೇಳಬೇಕಲ್ಲ. ಅದ್ರ ಬಗ್ಗೆ ಏಜ್ ಕೇಳಿದ್ರು 30 ವರ್ಷ ಅಂತ ಹೇಳ್ಬಿಟ್ರಿ. ಸೊ ನಾನು ಬೇರೆ ದೇಹ ಬೇರೆ ಅನ್ನೋದು ನಿಮ್ಗೆ ಕಲ್ಪನೆ ಇದೆಯೋ ಅಥವಾ ಜಸ್ಟ್ ಯಾರೋ ಹೇಳಿದ್ರೆ ಸುಮ್ಮನೆ ನಾನು ಬೇರೆ ನಾನು ದೇಹ ಅಲ್ಲ ಅಂತ ಹೇಳ್ತಿದ್ರು? ನಿಮ್ಗೆ ನಿಜವಾಗ್ಲು ನಾನು ಬೇರೆ ದೇಹ ಬೇರೆ ಅಂತ ಕಲ್ಪನೆ ಇದೆಯೋ ಅಥವಾ ನಿಜ ಅನ್ನೋದು ಬರೀ ಇಲ್ಲಿ ವೇದಾಂತ ಮೇಡಮ್ ಏನು ಹೇಳ್ಕೊಡ್ತಾರೆ ನಾವೇನು ಹೇಳ್ಕೊಡ್ತೀವಿ ಅದಕ್ಕೆ ನಾನು ಬೇರೆ ದೇಹ ಬೇರೆ ಅಂದ್ರೆ ನಿಮ್ಗೆ ಕಲ್ಪನೆನೋ ಯಾವ್ದು ನಿಜ? ವ್ಯಾವಹಾರಿಕವಾಗಿ ನಾವು ಹೇಗೆ ಮಾತಾಡಕ್ಕಾಗಲ್ಲ, ಬಟ್ ಇಲ್ಲಿ ನಮ್ಗೆ ಗೊತ್ತಿದೆ ಇದು ದೇಹ ಬೇರೆ ನಾನು ಬೇರೆ ಅಂದ್ರೆ ನೀವು ಧೈರ್ಯವಾಗಿ ಉಳಿದವ್ರಿಗೆ ಪ್ರೂವ್ ಮಾಡಿ, ಅವ್ರ ದೇಹ ನಾನು ಅಂತ ಹೇಳಿದ್ರೆ 30 ವರ್ಷ ಅಂತ ಹೇಳ್ತಾರೆ. ಈಗ ನೀವು ಯಾಕೆ ದೇಹ ಬೇರೆ ನಾನು ಬೇರೆ ಅಂತ ಅವ್ರಿಗೆ ಹೇಳ್ಬೇಕು? ಈಗ ನಾನು ಆತ್ಮಸ್ವರೂಪಿ, ನಾನು ಸ್ವರೂಪಿ, ಹಾಗಾಗಿ ನನಗೆ ಇದು ವಯಸ್ಸು ಅನ್ನೋದಿಲ್ಲ. ಬಟ್ ಈ ದೇಹದಲ್ಲೇ ಇರೋದ್ರಿಂದ ಈ ದೇಹಕ್ಕೆ ವಯಸ್ಸಾಗಿದೆ, ನನಗೆ ವಯಸ್ಸಾಗಿಲ್ಲ. ಅದು ನೀವು ಅದೊಂದು ಸ್ಟೋರಿ ಹೇಳಿದ್ರಿ, ಈಗ ಅವ್ರಿಗೆ ಕನ್ವಿನ್ಸ್ ಆಗಿಲ್ಲ. ಅವ್ರು 30 ವರ್ಷ ಅಂದ್ರೆ ಹೇಳ್ತಾ ಇದಾರೆ. ನೀವು ದೇಹ ಅಲ್ದಿದ್ರೆ ದೇಹ ಬಿಟ್ಟು ನಿಮ್ಮನ್ನು ನೋಡಿದ್ರೆ ಯಾವಾಗಾದ್ರು, ನೀವು ದೇಹ ಇಲ್ದಿದ್ದು ನೋಡಿದ್ರೆ ಯಾವಾಗಾದ್ರು, ಮತ್ತು ನಾನು ದೇಹ ಅಲ್ಲ ಅಂತ ಹೇಗೆ ಹೇಳ್ತೀರಾ? ದೇಹ ನಿಮ್ಮೊಟ್ಟಿಗೆ ಯಾವಾಗಲೂ ಹಿಡ್ಕೊಂಡು ತಿರುಗಾಡ್ತಾ ಇರುತ್ತಲ್ಲ, ಸೊ ನಾನು ದೇಹ ಅಲ್ಲ ಅಂತ ಹೇಗೆ ಹೇಳ್ತೀರಾ? ದೇಹ ಇಲ್ದಿದ್ದ ಪರಿಸ್ಥಿತಿ ನೋಡಿದ್ರೆ ನೀವು ಮಾತಲ್ಲಿ ಅಂದ್ರೆ ಇವಾಗ ಏನಾದ್ರು ಅದೇ ಪೆಟ್ಟಾದಾಗ ಮಾಡಿದಾಗ ದೇಹಕ್ಕೆ ಪೆಟ್ಟಾದಾಗ ನನ್ನ ಕಾಲಿಗೆ ಪೆಟ್ಟಾಯ್ತು, ನನ್ನ ಕೈಗೆ ಪೆಟ್ಟಾಯ್ತು ಅಂತ ನಾವು ಹೇಳ್ತೀವಿ. ಅವಾಗ ನಾನೇ ಬೇರೆ, ದೇಹನೇ ಬೇರೆ ಅಂತ ಹೇಳ್ತೀರಾ? ಹೇಳ್ತೀವಿ. ಹೌದು, ಬಟ್ ನಿಮ್ಗೆ ಅನುಭವ ಇದೆಯಾ ದೇಹ ಬೇರೆ ನಾನು ಬೇರೆ ಅನ್ನೋದು ಅನುಭವ ಇದೆಯಾ? ಅನುಭವ ಅನುಭವ ಇಲ್ಲ, ಅರಿವಿದೆ. ಅನುಭವ ಇಲ್ಲ, ಅನುಭವ ಇಲ್ಲ, ಕೇಳಿ 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 ಅರಿವು ಬಂದಿದೆ, ಕೇಳಿ 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 ಮನಸ್ಸಿನಲ್ಲಿ ಗೊತ್ತಾಗಿದೆ, ಆದರೆ ಜ್ಞಾನದಲ್ಲಿ ಗೊತ್ತಾಗಿಲ್ಲ. ಸೊ ನಾನು ದೇಹ ಅಲ್ಲ ಅನ್ನೋ ದೃಢವಾಗಿದೆಯೋ ಅಥವಾ ಕಲ್ಪನೆ ಆಗಿದೆಯೋ? ಇವಾಗ ದೃಢ ಆಗ್ತದೆ. ಈಗ ನಮ್ಗೂ ಹಾಗೆ ಅನ್ಸುತ್ತೆ, ಯಾಕೆ ಅಂದ್ರೆ ನಾವು ಇದ್ದಾಗ ನಾವು ಯಾರು ಚೆನ್ನಾಗಿ ನಾನು ಹೋಗಿದ್ರು ಅಂದ್ರೆ ದೇಹ ಇಲ್ಲೇ ಉಳ್ಕೊಳ್ಳುತ್ತೆ, ಬಟ್ ನಾನು ಯಾರೋ ಹೋಗಿರ್ತೀನಿ.
ನಾನು ಇಲ್ಲಿ ಇರಲ್ಲ, ದೇಹ ಮಾತ್ರ ಇಳ್ಕೊಳ್ಳುತ್ತೆ. ಹಾಗಾಗಿ ನಾನ್ ಬೇರೆ ದೇಹ ಬೇರೆ ಅನ್ನೋದು ಅಲ್ಲಲ್ಲ. ಎಷ್ಟೋ ಜನ ದೊಡ್ಡ ಎಜುಕೇಟೆಡ್ ಲರ್ನರ್ಸ್ ಡಾಕ್ಟರ್ಸ್ ಬೇಕಾದಷ್ಟು ಜನ ಪಿ ಎಚ್ ಎಲ್ಲರೂ ಇರ್ತಾರೆ, ಆಮೇಲೆ ಕೆಳಗಡೆ ಮುಸುರು ತೊಳಿಯೋರು ಕಸ ಗುಡಿಸೋರು ಇರ್ತಾರೆ. ಈ ವಿಚಾರದಲ್ಲಿ ಎಲ್ಲರೂ ಒಂದೇನೆ ಇಲ್ಲ. ಯಾಕೆಂತಂದ್ರೆ ಅವ್ರಿಗೆ ಈಗ ಅರಿವು ಬರೋದಕ್ಕೆ ಅವ್ರಿಗೆ ಅವಕಾಶ ಬಂದಿರೋದಿಲ್ಲ. ಹೌದು. ಅದರಿಂದ ಅಲ್ಲಿ ಪಾಪ ಅವರು ಏನು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೋ, ಅದೇನೇ ಈ ಒಂದು ಎಜುಕೇಟೆಡ್ ಲೆವೆಲ್ ಅಂತ ಏನು ಹೇಳ್ತೇವೋ ಅವರುಗಳಿಗೂ ಈ ವಿಷಯದಲ್ಲಿ ಅವರು ಅಷ್ಟೇ ಅಜ್ಞಾನಿ ಅನ್ಎಜುಕೇಟೆಡ್. ಆ ಅರಿವು ಬರಬೇಕಾದ್ರೆ ಅವರು ಯಾವುದೇ ಒಂದು ಕೆಲಸದಲ್ಲಿರಲಿ ಎಷ್ಟೇ ಒಂದು ಇದರಲ್ಲಿರಲಿ ಈ ಒಂದು ಕ್ಷೇತ್ರಕ್ಕೆ ಬಂದ್ರೆ ಅವ್ರಿಗೆ ಅದ್ರ ಅರಿವು ಆಗ್ತಾ ಇರುತ್ತೆ ಅಂತ. ಇಲ್ಲಿ ಏನಂದ್ರೆ ಅದು ಇದು ಬರೀ ಕೇವಲ ಅಲ್ಲ, ಇಲ್ಲಿ ವಿಚಾರ ಮಾಡಿ ತಿಳ್ಕೋಬೇಕು. ವಿಚಾರ ಅಂದರೆ ಸುಮ್ಮನೆ ಯಾರು ಹೇಳಿದ್ದು ಒಪ್ಕೊಳ್ಳೋದಲ್ಲ, ವಿಚಾರ ಮಾಡಿ ನನ್ನ ಅನುಭವದಲ್ಲಿ ಇದೆಯೋ ಅಂತ ನಾವು ಅದು ವಿಚಾರ ಮಾಡಬೇಕು. ಆ ವಿಚಾರ ಮಾಡಿ ನನ್ನ ಅನುಭವದಲ್ಲಿ ಬರ್ತದೆ ಅಂತ ಧಾರಣೆ ಮಾಡೋದು, ಅದೇ ಆತ್ಮವಿಚಾರ. ಇದು ಪ್ರವಚನ ಅಲ್ಲ. ಸೊ ಇದು ನನಗೆ ಕನ್ವಿನ್ಸ್ ಆಗಬೇಕು, ಓ ಇದು ಹೀಗೇನೆ ಅಂತ. ಆಯಿತಾ, ಅದನ್ನು ಹೇಗೆ ಅಂತ ನೋಡೋಣ. ಸೊ ದೇಹವೇ ನೀವು ಆಗಿದ್ದರೆ ಆ ಮನೇಲಿ ಯಾರೋ ಸತ್ತೋಗ್ಬಿಡ್ತಾರೆ, ಆ ದೇಹವನ್ನು ಇಟ್ಕೊಂಡು ಪೂಜೆ ಮಾಡಿರಲ್ಲ, ಯಾಕೆ ಮಾಡಲ್ಲ? ಸತ್ತೋಗಿದ್ದಂದ್ರೆ ಅಂದರೆ ಅವನು ಹೋಗಿರ್ತಾನೆ, ಅಲ್ಲಿ ಇದ್ದವನು ಹೋಗಿರ್ತಾನೆ, ಅಲ್ಲಿ ಉಳ್ಕೊಂಡದ್ದು ದೇಹ. ಅವನು ಇರೋದೇ ಇಲ್ಲ. ಸೊ ಹಾಗೆ ನೀವು ಅವನೋ ಅಥವಾ ದೇಹನೋ, ದೇಹ ಯಾವುದು ಸಾಯಿಲ್ಲ, ದೇಹ ನಶಿಸಿ ಹೋಗಿರುತ್ತೆ, ಅದು ಹೊರಟು ಹೋಗ್ಬಿಡುತ್ತೆ, ಅದು ಸಾವು ಅಂತ ಅನ್ನೋದೇನಿಲ್ಲ. ಆತ್ಮಕ್ಕಂತೂ ಏನಿಲ್ವೇ ಇಲ್ಲ ಸಾವು. ಅಲ್ಲ ಪ್ರಶ್ನೆ, ಈ ದೇಹಕ್ಕೂ ಜೀರ್ಣವಾಗಿ ಹೋಗಿ ಎಲ್ಲಾನು ಶಿಥಿಲವಾಗಿ ಹೋಗುತ್ತೆ ಹೊರತು ಸಾವು ಅಂತ ಅನ್ನೋದು ಇಲ್ಲ. ಪ್ರಶ್ನೆ ಇಷ್ಟೇ ಸಿಂಪಲ್. ನೀವು ದೇಹ ಆಗಿದ್ದರೆ ಯಾರೋ ಮನುಷ್ಯ ಸತ್ತೋಗ್ಬಿಟ್ಟ, ಸತ್ತೋಗ್ಬಿಟ್ಟು ದೇಹ ದೇಹ ನೀವೇ ತಾನೇ, ಅದನ್ನು ಪೂಜೆ ಮನುಷ್ಯ ಮನೇಲಿ ಪೂಜೆ ಮಾಡಬೇಕಲ್ಲ, ಅದಕ್ಕೆ ದೇಹ ಅಲ್ಲ. ಸೊ ಹಾಗಿದ್ರೆ ದೇಹವನ್ನು ಉಪಯೋಗಿಸುವವರು ಯಾರೋ ನೀವಿದ್ದೀರಾ. ಹಾ, ಹಾಗೆ ನೀವು ಜೀವನ ಮಾಡುವಾಗೆಲ್ಲ ನಾನು ದೇಹ ಅಂತ ಯಾಕೆ ಜೀವನ ಮಾಡ್ತೀರಾ? ಇಲ್ಲ, ನಾನು ಕಾರನ್ನು ಉಪಯೋಗಿಸ್ತಿದ್ರೆ ನಾನು ಕಾರ್ ಆಗ್ತೀನ? ಕಾರನ್ನು ಉಪಯೋಗಿಸೋದು ನಾನು, ನಾನು ಕಾರ್ ಆದ್ನ. ಸೈಕಲ್ನ ಉಪಯೋಗಿಸೋದು ನಾನು ಸೈಕಲ್ ಆದ್ನ. ವಿಮಾನವನ್ನು ಉಪಯೋಗಿಸೋದು ನಾನು ವಿಮಾನ ಆದ್ನ. ಆ ದೇಹವನ್ನು ಉಪಯೋಗಿಸೋದು ದೇಹ ಯಾಕಾದೆ ನಾನು? ಯಾರು ಯಾರಿದ್ದಾರೆ? ಆ ಹೆಸರು ನೀವಾ? ಹೆಸರು ವ್ಯವಹಾರಕ್ಕೆ ಇಟ್ಟಿರೋದು. ಹಾ, ಎಸ್ ಎಸ್ ಮೈತ್ರಿ. Car, from car to bike, bike to cycle, not shifting anything in the body. So, ನಾನು ದೇಹ ಯಾಕಂದ್ರೆ ಕಾರಲ್ಲಿ ಕಾರಲ್ಲಿ ಕುದ್ರೆ ನಾನು ಕಾರ್ ಆಗಲ್ಲ, ಸೈಕಲ್ ಕುದ್ರೆ ಸೈಕಲ್ ಆಗಲ್ಲ, ಕಾರ್ ಬಿಟ್ಟು ನಾನು ಬಸ್ಸಿಗೆ ಹೋಗ್ತೀನಿ ಅಂತ ಹೇಳ್ತಾರೆ ಅವರು. ಸೊ ಈ ದೇಹ ಬಿಟ್ಟು ನಾನು ಬೇರೆ ದೇಹಕ್ಕೆ ಹೋಗ್ಲಿಕ್ಕೆ ಆಗಲ್ಲ, ಅದಕ್ಕಾಗಿ ಇದೇ ದೇಹ ನಾನು. ಹೌದಾ? ನೀವು ಈ ದೇಹದಲ್ಲಿ ಯಾವಾಗಲೂ ಇರ್ತೀರಾ? 100 years. 100 ವರ್ಷ ಈ ದೇಹದಲ್ಲಿ ಸಿಕ್ಕಾಕೊಂಡಿರ್ತೀರ ಅಂತ ಹೇಳ್ತಾರೆ. ಹೌದಾ? ಸೊ ನಿಮ್ಗೆ ಈ ದೇಹವನ್ನು ನೀವು ಬಿಟ್ಟು ಹೋದ ಅನುಭವ ಇದೆಯಾ ನಿಮ್ಗೆ ಯಾವಾಗಾದ್ರೂ? ಇದೇ ಇಲ್ಲ. ಈಗ ನಿಮಗೆ ದೇಹವನ್ನು ದಿನಕ್ಕೆ 3 ಬಾರಿ ಚೇಂಜ್ ಮಾಡ್ತಿದ್ದೆ ನೀವು, ನಿಮ್ಗೆ ಅನುಭವ ಇದೆಯಾ? ಎಚ್ಚರದಲ್ಲಿ ಈ ದೇಹ, ಕನಸಿನಲ್ಲಿ ಇನ್ನೊಂದು ದೇಹ, ಗಾಢನಿದ್ದೆಯಲ್ಲಿ ದೇಹವೇ ಇಲ್ಲ. ಸೊ ದಿನಕ್ಕೆ 3 ಬಾರಿ ದೇಹವನ್ನು ಬದಲಾಯಿಸ್ತಿದ್ದೀರ. ಎಚ್ಚರದಲ್ಲಿ ಯಾವ ದೇಹ? ಇಲ್ಲಿ ಕಾಣ್ತಾ ಇದ್ದೇವೆ. ಸ್ವಪ್ನದಲ್ಲಿ ಇನ್ನೊಂದು ದೇಹ, ಗಾಢನಿದ್ದೆಯಲ್ಲಿ ದೇಹ ಇಲ್ಲ. ಹಾಗಿದ್ರೆ ಈ 3 ಪರಿಸ್ಥಿತಿ ನಿಮ್ದು ಯಾವುದು? ಅದೇ ಹಾಗಾಯ್ತು. ಹಾಗೆ ಸ್ವಪ್ನದಲ್ಲಿ ನೀವಲ್ಲ, ಸ್ವಪ್ನದಲ್ಲಿ ಬೇರೆ ಯಾರೋ. ಓ, ಸ್ವಪ್ನದಲ್ಲಿ ನೀವು ಸಿನಿಮಾಕ್ಕೆ ಹೋದ್ದೆಲ್ಲ ಯಾರದು? ಸ್ವಪ್ನದಲ್ಲಿ ತಿರುಗಾಡಲಿ ಹೋದ್ ಯಾವುದು? ಸ್ವಪ್ನದಲ್ಲಿ ಜಿಲೇಬಿ ತಿಂದ ಯಾರೋ? ಈ ದೇಹ ಇರ್ಲಿಲ್ಲ ಅವಾಗ, ಬೇರೆ ದೇಹ ಇತ್ತು ಸ್ವಪ್ನದಲ್ಲಿ. ಅಲ್ಲರಿ, ಸ್ವಪ್ನ ಅನುಭವಿಸುವಾಗ ಆ ದೇಹ ಸತ್ಯ ತಾನೆ? ಅವಾಗ ಅದೇ ಸತ್ಯ.
ಸ್ವಪ್ನ ಅನುಭವಿಸುವಾಗ. ಸೊ ನಿಮ್ಮ ಪ್ರಶ್ನೆ ಅರ್ಥ ಇದ್ದೀನಪ್ಪ, ದಿನಕ್ಕೆ ಮೂರು ಅವಳು ಹೇಳಿದ ಮೈತ್ರಿ ಏನು ಹೇಳಿದ್ದು, ದೇಹ ನಾನು ಚೇಂಜ್ ಮಾಡಲ್ಲ ಅಂತ. ಒಂದೇ ದೇಹ 300 ವರ್ಷ ಗಟ್ಟಿಯಾಗಿ ಇದು ಕುತ್ಕೊಂಡ್ಬಿಡುತ್ತೆ. ನೀವು ದಿನಕ್ಕೆ 3 ಬಾರಿ ಚೇಂಜ್ ಮಾಡ್ತಾ ಇದ್ರಲ್ಲ ದೇಹ, ಎಚ್ಚರ ಸ್ಥಿತಿಯಲ್ಲಿ ಈ ದೇಹ ಎಚ್ಚರ ಆದ್ಕೊಳ್ಳೆ. ಸ್ವಪ್ನದಲ್ಲಿ ಇನ್ನೊಂದು ದೇಹ, ಸ್ವಪ್ನದಲ್ಲಿ ಒಂದು ಹುಡುಗಿ, ಇನ್ನೊಂದು ಸಣ್ಣ ಹುಡುಗಿ ಆಯಿತು. ಕೆಲವು ಸಲ ಸ್ವಪ್ನದಲ್ಲಿ ತೇಲಾಡ್ತಿರ್ತೀರ ಗಾಳಿಯಲ್ಲಿ, ಗಾಳಿಯಂತೆ ಅಲ್ಲಿ ದೇಹ ಇಲ್ಲ ಅಲ್ಲ. ಏನು ಮನಸ್ಸೇ ಅಂತಾರೆ ಸ್ವಪ್ನದಲ್ಲಿ? ನೀವು ಸ್ವಪ್ನದಲ್ಲಿ ನೀವು ಮಾಡಿಲ್ವಾ ಸ್ವಪ್ನದಲ್ಲಿ? ಅದು ಸ್ವಪ್ನದಲ್ಲಿ ಅದೊಂದು ದೇಹ ಇದೆಯಲ್ಲ, ಸ್ವಪ್ನದಲ್ಲಿ ದೇಹ ಇದ್ದಿರೋ ಸ್ವಪ್ನ ಎಲ್ಲಿದೆ? ಸೊ ಸ್ವಪ್ನದಲ್ಲಿ ಒಂದು ದೇಹ, ಎಚ್ಚರದಲ್ಲಿ ಒಂದು ದೇಹ, ಗಾರ್ಡನ್ದಲ್ಲಿ ಒಂದು ದೇಹ, ದಿನಕ್ಕೆ 3 ಸಲ ದೇಹ ಚೇಂಜ್ ಮಾಡಿದ್ರಿ. ಸೊ ಹಾಗೆ ನಿಮ್ಮ ಇದರಲ್ಲಿ ಯಾವ್ದು ನಿಮ್ದು ನಿಜವಾಗ್ಲು? ಅಲ್ಲ ಈಗ ಗೊತ್ತಾಗೋದು, ಈಗ ಸ್ವಪ್ನದಲ್ಲಿ ದೇಹ ಯಾವ್ದಂತ ಇದೇ ದೇಹ ಅಂತ ಹೇಳ್ತೀರಾ? ಸ್ವಪ್ನ ನೀವು ಆಕ್ಚುಲಿ ಯಂಗ್ ಯಂಗ್ 18 ವರ್ಷ ಹುಡುಗಿಯಾಗಿ ತಿರುಗಾಡ್ತಿದ್ರ, ಯಾವ್ದು ಇದೇ 18 ವರ್ಷದ ಹುಡುಗಿ ದೇಹ ಅಂತ ಹೇಳ್ತೀರಾ? ಗಾರ್ಡನ್ದಲ್ಲಿ ಕೇಳಿದ್ರೆ ದೇಹ ಇಲ್ಲ. ಇದು 3 ಅವಸ್ಥೆಗಳು ನಿಂತೆ ತಾನೆ, ನಂದಲ್ಲ ತಾನೆ. ನಿಮ್ಮದೇ 3 ಅವಸ್ಥೆಗಳಲ್ಲಿ 3 ದೇಹಗಳು, ಒಂದ್ರಲ್ಲಿ ದೇಹ ಇದೆ, ಇನ್ನೊಂದ್ರಲ್ಲಿ ಇನ್ನೊಂದು ದೇಹ, ರಾತ್ರಿ ಗಾರ್ಡನ್ದಲ್ಲಿ ಇನ್ನೊಂದು ದೇಹ ಇಲ್ಲ. ಹಾಗೆ ನಿಮ್ದು ನಿಜವಾದ ಸ್ಥಿತಿ ಏನು? ಏನು ಪ್ರಶ್ನೆ ಅರ್ಥ ಇದ್ದೀನಿ ಮೇಡಮ್? ಎಚ್ಚರದಲ್ಲಿ ಈ ದೇಹ ಕಾಣ್ತಾ ಇದೆ, ಸ್ವಪ್ನದಲ್ಲಿ ಇನ್ನೊಂದು ದೇಹ ಬಂದಿಲ್ವಾ? ಸ್ವಪ್ನ ನೀವು ಸಣ್ಣ ಹುಡುಗಿಯಾಗಿ ತಿರುಗಾಡಿ ನೆನಪಿಡ್ವಾ? ಆವಾಗ ಅದೇ ಸತ್ಯ ಕಾಣುತ್ತೆ. ಈಗ ಈಗ ಸ್ವಪ್ನ ಸುಳ್ಳು ಅಂತ ಹೇಳ್ತೀರಾ, ಅದು ಸ್ವಪ್ನ ನೋಡ್ತಾರೋ ಅದು ಸತ್ಯ ಹೌದಲ್ಲ. ಸೊ ಅಲ್ಲೊಂದು ಬೇರೆ ದೇಹ ಬಂತೋ ಇಲ್ಲೋ? ಗಾಢ ಅಂತೇಳಿ ದೇಹ ಈ 3 ಸ್ಥಿತಿಯಲ್ಲಿ ನಾನು ಅನ್ನೋದು ಇರುತ್ತೆ. ಈ 3 ಸ್ಥಿತಿಯಲ್ಲಿ ನಾನು ಅನ್ನೋದು ಇರುತ್ತೆ. ದೇಹ ಇದೆ ಅಂತ ಅರಿವಿಲ್ವೋ? ದೇಹ ಇಲ್ವೋ? ದೇಹ ಇಲ್ಲ, ಬಟ್ ಚೈತನ್ಯ ಇರುತ್ತೆ. ಯಾಕೆಂದ್ರೆ ಎದ್ದ ಮೇಲೆ ನಮಗೆ ಗೊತ್ತಾಗುತ್ತೆ ನಾವು ಗಾರ್ಡನ್ ಇದ್ದೆ. ನಿಮಗೆ ಸಿ, ನಿಮ್ಮ ಪ್ರಶ್ನೆ ಇದು, ನನ್ನ ಅನುಭವ ಅಲ್ಲ, ನಿಮ್ಮ ಅನುಭವ ಅಲ್ಲ, ಯಾವ ಪಂಡಿತರ ಅನುಭವ ಅಲ್ಲ, ಯಾವ ವೇದಾಂತ ಅಲ್ಲ, ನಿಮ್ಮ ಅನುಭವ ಏನು? ಗಾರ್ಡನ್ದಲ್ಲಿ ನಿಮ್ಗೆ ದೇಹ ಇದೆ ಅಂತ ಅನುಭವ ಇದೆಯಾ? ದೇಹ ಇದೆ ಅಂತ ಅನುಭವ ಇರೋದಿಲ್ಲ ಗಾರ್ಡನ್ ಇದ್ದಲ್ಲಿ, ಬಟ್ ಎಚ್ಚರ ಸ್ಥಿತಿಗೆ ಬಂದಾಗ ಗಾರ್ಡನ್ ಇದ್ದೆ ಅನ್ನೋದು. ಎಚ್ಚರ ಸ್ಥಿತಿಯಲ್ಲಿ ಪರಿಸ್ಥಿತಿ ಬದಲಾವಣೆ ಬರ್ತದೆ, ಈ ದೇಹ ಬಂದ್ಬಿಡ್ತು, ಎಚ್ಚರ ಇದೇ ದೇಹ ಸತ್ಯ. ಸೊ ಗಾರ್ಡನ್ದಲ್ಲಿ ಯಾವ ದೇಹ ಇತ್ತು ನಿಮಗೆ? ಏನಿರಲ್ಲ. ಹಾಂ, ಹಾಗೆ ನಿಮ್ಮ ನಿಜವಾದ ಪರಿಸ್ಥಿತಿ ಅಂದ್ರೆ ಯಾವ್ದು? ಯಾವ್ದು ನಿಮ್ದು ನಿಜವಾದ್ದು ಸ್ಥಿತಿ? ಹಾಗೆ ಸ್ವಪ್ನದಲ್ಲಿ ಇಲ್ಲ, ಸ್ವಪ್ನದ ಬೇರೆ ಯಾರೋ, ಗಾರ್ಡನ್ದಲ್ಲಿ ಯಾರೋ ಬೇರೆ ಯಾರೋ. ಹಾ, ಎಲ್ಲ ನೀವೇ ಆದ್ರೆ ದೇಹ ಇದ್ದೇ ನಾನು ಅಂತ ಹೇಗೆ ಹೇಳ್ತೀರಾ? ದೇಹ ಬದಲಾವಣೆ ಮಾಡಿದ್ರಿಲ್ಲೋ. ಸೊ ಇದನ್ನು ಯಾರು ಬದಲಾವಣೆ ಮಾಡ್ತಾರೆ ಅವನಿಗೆ ದೇಹ ಇಲ್ಲ. ಇದು ಶರ್ಟ್ ನಾನು ತೆಗೆದು ಹಾಕ್ತೇನೆ, ಶರ್ಟ್ ನಾನಲ್ಲ, ಶರ್ಟ್ ನಾನಾಗಿದ್ದು ತೆಗೆದು ಹಾಕ್ಲಿಕ್ಕೆ ಆಗ್ತಿರಲಿಲ್ಲ. ಶರ್ಟ್ ಹಾಕ್ಕೊಂಡೆ, ತೆಗೆದು ಇನ್ನೊಂದು ಶರ್ಟ್ ಹಾಕ್ಕೊಂಡೆ. ಅದೇ ರೀತಿ ಎಚ್ಚರದಲ್ಲಿ ಈ ದೇಹ ಹಾಕ್ಕೊಂಡೆ, ಸ್ವಪ್ನದಲ್ಲಿ ಈ ಶರ್ಟ್ ತೆಗೆದಿಟ್ಟೆ, ಇನ್ನೊಂದು ದೇಹ ಹಾಕ್ಕೊಂಡೆ, ಗಾರ್ಡನ್ನಲ್ಲಿ 2 ತೆಗೆದುಕೊಂಡು ಬೆತ್ತಲಾಗಿ ಮಲ್ಕೊಂಡೆ. ಹಾಗೆ ನಾನು ಯಾರು? ಆತ್ಮ ನಾನು. ಆತ್ಮ ದೇಹವನ್ನು ಬದಲಾಯಿಸ್ತದೆ, ದಿನಕ್ಕೆ 3 ಸಾರಿ ಬದಲಾಯಿಸ್ತಾರೆ. ನಮ್ಮ ಮೈತ್ರಿ ಏನೋ ಹೇಳ್ತಾರೆ, ನಾನು 100 ವರ್ಷ ಗಟ್ಟಿಯಾಗಿದೆ ಅಂತ, ದಿನಕ್ಕೆ 100 ಸಾರಿ ಬದಲಾಯಿಸಿ, 3 ಸಾರಿ ಬದಲಾಯಿಸ್ತಾ ಇದ್ದಾರೆ. ಹಾ, ಸೊ ದಿನ ಹಾಗೆ ನಾನು ದೇಹ, ನೀವು ದೇಹ ಹೇಗಾಗ್ತೀರಾ? ಅರ್ಥ ಆಯ್ತು ನೀವು ಮೇಡಮ್? ಅರ್ಥ ಆಯ್ತು, ಅರ್ಥ ಆಗಿಲ್ಲ. ಯಾರು ಬೇರೆ? ಅವ್ ಬೇರೆ ದೇಹ ಹೋಗ. ಸೊ ನಿಮ್ಗೆ ಅರ್ಥ ಆಯ್ತಾ ನಾನು ಹೇಳಿದ್ದು ಪ್ರಶ್ನೆ? ಏನು ಹೇಳಿ, ಅರ್ಥ ಆಯ್ತು? ಅಯ್ಯೋ ರಾಮ, ಎಚ್ಚರದಲ್ಲಿ ಒಂದು ದೇಹ, ಅದು ವಾಸ್ತವ ಅಂತ ಗೊತ್ತಿಲ್ಲ. ಹೌದು, ನಿಮ್ಗೆ ಅನಿಸೋದಲ್ಲ, ಅನಿಸೋದ ನಿಮ್ಮ ಅನುಭವ. ಹಾ, ಸೊ ಈಗ ಈ ದೇಹ ನಾನು ಅಂತ ಹೇಗೆ ಹೇಳ್ತೀರಾ? ಈ ದೇಹ ನನಗೆ ಇದೆ, ಆದ್ರೆ ನಾನು ದೇಹ ಅಲ್ಲ. ಯಾಕಂದ್ರೆ ದಿನಕ್ಕೆ 3 ಬಾರಿ ದೇಹವನ್ನು ಬದಲಾವಣೆ ಮಾಡ್ತಾ ಇದ್ರ, ಡ್ರೆಸ್ ಬದಲಾವಣೆ ಮಾಡಿದಾಗ. ಮದುವೆಗೆ ಹೋಗ್ತಿರ್ರಪ್ಪ, ಹೋಗುವಾಗ ಒಂದು ಸೀರೆ, ಲಗ್ನದ ಒಳಗೆ ಹೋಗ್ಬಿಟ್ಟು ಲಗ್ನದಲ್ಲಿ ಇನ್ನೊಂದು ಸೀರೆ, ವಾಪಸ್ ಬರುವಾಗ ಇನ್ನೊಂದು ಸೀರೆ, ದಿನಕ್ಕೆ 3 ಸೀರೆ. ನೀವು ಸೀರೆ ಆಗಿದ್ರೆ ಬದಲಾವಣೆ ಮಾಡಲಿಕ್ಕೆ ಆಗ್ತಿದ್ರಿ, ನಿಮ್ಗೆ ಸೀರೆ ನೀವು ಆಗ್ಬಿಟ್ಟು ಏನು ಬದಲಾವಣೆ ಮಾಡಿದ್ರಿ?
ದೇಹ ನೀವು ಅಲ್ದಿದ್ದಕ್ಕೆ ದಿನಕ್ಕೆ ಮೂರು ಸಾರಿ ಬದಲಾವಣೆ ಆಗ್ತಾ ಇದೆ. ಸೊ ಮೈತ್ರಿ ಅಗ್ರಿ ಆರ್ ಡಿಸಗ್ರಿ? ತ್ರೀ ಟೈಮ್ಸ್ ಯು ಆರ್ ಚೇಂಜಿಂಗ್ ದ ಬಾಡಿ, ದೆನ್ ಹೌ ಆರ್ ಯು ದ ಬಾಡಿ? ಯು ಆರ್ ದ ಒನ್ ಹೂ ಇಸ್ ಚೇಂಜಿಂಗ್ ದ ಬಾಡಿ. ಆ ದೇಹವನ್ನು ಬದಲಾಯಿಸ್ತಿರುವ ನಾನು ಮೂರು ಸಲ. ನಾನು ದೇಹ ಅಲ್ಲ, ಅರ್ಥ ಆಗ್ತಿದ್ಯಾ? ಸಿ ಏನಂತ ಗೊತ್ತಾ, ಆಧ್ಯಾತ್ಮದಲ್ಲಿ ಯಾವುದೇ ವಿಷಯವನ್ನು ಬೇರೆ ಯಾರು ಹೇಳಿದ್ರ ಅಂತ ಒಪ್ಕೊಳ್ಳೋಗಿಲ್ಲ. ನಮ್ಮ ಅನುಭವದಲ್ಲಿ ಬಂದ್ಯಾ ಪ್ರಶ್ನೆ ಮಾಡಬೇಕು. ಈಗ ನಾನು ನಿಮ್ಮ ಅನುಭವ ಹೇಳ್ತದೆ, ದಿನಕ್ಕೆ ಮೂರು ಸಾರಿ ದೇಹ ಬದಲಾವಣೆ ಮಾಡ್ತೀರಿ, ಹಾಗೆ ನೀವು ದೇಹ ಹೇಗಾದ್ರೆ ನೀವೇ ದೇಹ ಆಗಿದ್ರೆ ಬದಲಾವಣೆ ಹೇಗೆ ಮಾಡ್ಲಿಕ್ಕಾಗುತ್ತೆ? ಈಗ ನಾನೇ ಕೈ ಆಗಿಬಿಟ್ರೆ ಕೈ ಎತ್ತಲಿಕ್ಕಾಗಲ್ಲ, ಕೈ ತೆಗಿಲಿಕ್ಕಾಗಲ್ಲ. ದೇಹವೇ ನಾನಾಗಿದ್ದರೆ ದೇಹ ಬದಲಾವಣೆ ಮಾಡ್ಲಿಕ್ಕಾಗ್ತಿರಲಿಲ್ಲ. ದಿನಕ್ಕೆ ಮೂರು ಸಲ ನಾನೇ ನನ್ನ ದೇಹ ಬದಲಾಗ್ತಾ ಇದೆಯಲ್ಲ. ಹಾಂ, ಸ್ವಪ್ನ ನೋಡೋರು ಯಾರ ಬೇರೆಯವರಾ? ಹಾಂ, ನಿದ್ದೆಗೆ ಹೋದವ್ರು ಬೇರೆಯಾರಾ? ಅಲ್ಲ ರೀ, ಎಚ್ಚರದಲ್ಲಿಯೂ ನೀವೇ, ಸ್ವಪ್ನದಲ್ಲಿದ್ದರೂ ನೀವೇ ತಾನೆ, ಗಾಡಿದ್ದಲ್ಲೂ ನೀವೇ ತಾನೆ. ನಮ್ಗೆ ಗೊತ್ತಾಗಲ್ಲ, ಇನ್ಯಾರಿಗೆ ಗೊತ್ತಾಗಬೇಕು? ಅಲ್ಲ ರೀ, ದೇಹ ಬದಲಾದ ದೇಹ ಗೊತ್ತಾಗಲ್ವಾ? ಸ್ವಪ್ನದಲ್ಲಿ ಅಲ್ಲ ರೀಪ್ಪ, ಸ್ವಪ್ನದಲ್ಲಿ ನಿಮ್ಗೆ ಇನ್ನೊಂದು ದೇಹ ಬಂದು ಗೊತ್ತಾಗುತ್ತೋ ಇಲ್ಲೋ? ಹಾಂ, ಸ್ವಪ್ನದಲ್ಲಿ ಬೇರೆ ದೇಹ ಎದ್ದು ಗೊತ್ತಾಗುತ್ತೋ ಇಲ್ಲೋ? ಗಾರ್ಡನ್ದಲ್ಲಿ ದೇಹ ಇಲ್ಲ ಅಂತ ಗೊತ್ತಾಗುತ್ತೋ ಇಲ್ಲೋ? ಅದು ಯಾರಿಗೆ ಗೊತ್ತಾಗುತ್ತೋ? ಗಾರ್ಡನ್ದಲ್ಲಿ ದೇಹ ಎತ್ತ ನಿಮಗೆ ಗೊತ್ತಾಗಲೋ ಇಲ್ಲೋ? ದೇಹ ಇಲ್ಲ, ಇದು ಗೊತ್ತಾಗೋದು ಯಾರಿಗಪ್ಪ? ಅದೇ ಆತ್ಮ ನಾನು, ಇದನ್ನು ಮೂರನ್ನು ಬದಲಾಯಿಸ್ತಿರೋ ಆತ್ಮ ನಾನು. ಇದನ್ನು ವಿಚಾರ ಮಾಡಿ ತಿಳ್ಕೊಬೇಕು. ಸುಮ್ಮನೆ ಯಾರೋ ಹೇಳಿದ್ರು ನಾನು ದೇಹ ಅಲ್ಲ ಅಂತ ಒಪ್ಕೊಳ್ಳೋದಲ್ಲ. ನಿಮ್ಮ ವಿಚಾರ ನೋಡಿ, ನಿಮ್ಮ ಮನಸ್ಸು, ನಿಮ್ಮ ಅನುಭವವನ್ನು ನೋಡಿ ನೋಡಿ. ನಿಮ್ಮ ಅನುಭವದಲ್ಲಿ ದೇಹಕ್ಕೆ ಮೂರು ಸಲ ಬದಲಾಗ್ತಾ ಇದೆ, ನೀವೇ ಹೇಗಾಗತ್ತೆ? ಅಲ್ಲ ರೀ, ಕನಸಿನಲ್ಲಿದ್ದವ್ರು ನೀವು ಹೌದೋ ಅಲ್ಲೋ? ಈಗ ಈಗ ಎಚ್ಚರದಲ್ಲಿದ್ದವ್ರಿಗೆ ಪ್ರಶ್ನೆ ಮಾಡ್ತಿದ್ದಾನೆ, ಕನಸಲ್ಲಿದ್ದವ್ರು ನೀವು ಇದ್ದೇ ಇಲ್ಲೋ, ನೀವು ಕನಸಲ್ಲಿ ಇದ್ದಿರೋ ಇಲ್ಲೋ? ಅಲ್ಲ ರೀ, ನಾನು ಬಿದ್ದಿರ್ಬೋದು, ಬಟ್ ನನ್ನ ನೋಡ್ಲಿಕ್ಕೆ ನೀವು ಬಂದಿದ್ದಿರಲ್ಲೋ ಕನಸಲ್ಲಿ. ಕನಸಲ್ಲಿ ಪ್ರಶ್ನೆ ಯಾವಾಗ ಗೊತ್ತಾಗೋದಲ್ಲ, ಪ್ರಶ್ನೆ ಈಗ ನಾನು ವಿಚಾರ ಮಾಡ್ತೀನಿ ಈಗ ನಿಮ್ಮ ಹತ್ರ. ನೀವು ಕನಸಲ್ಲಿ ನೀವು ಇದ್ರೂ ಇಲ್ಲ, ನೀವು ಕನಸಲ್ಲಿ ಇಲ್ಲ ಅಂದ್ರೆ ನನ್ನ ಪ್ರಶ್ನೆನೇ ಇಲ್ಲ. ನೀವು ನನ್ನ ಕನಸಲ್ಲಿ ಇರಲಿಲ್ಲ, ನನಗೆ ಯಾವಾಗ ಕನಸು ಬಿದ್ದಿಲ್ಲ, ನನ್ನ ಕನಸಲ್ಲಿ ಇರಲಿಲ್ಲ ಅಂದ್ರೆ ನನ್ನ ಪ್ರಶ್ನೆನೇ ಇಲ್ಲ. ಅಲ್ಲ ರೀ, ಕನಸು ಬಿದ್ದಾಗ ಕನಸಿನ ಅನುಭವ ಆಗುತ್ತೆ. ನೀವು ಎಚ್ಚರ ಆದ್ಮೇಲೆ ಕನಸಿನ ಅನುಭವ ಆಗಲ್ಲ ಅಂತ ಹೇಳ್ತೀರಾ, ಅದು ಬೇರೆ ಪ್ರಶ್ನೆ. ಅದು ಕನಸು ಬಿದ್ದಾಗ ಕನಸಿನ ಅನುಭವ ಆಗುತ್ತೆ. ಕನಸಲ್ಲಿ ಹುಲಿ ಬಂದು ಓಡ್ರು ನೀವು. ಕನಸಿನ ಅನುಭವದಲ್ಲಿ ನಿಮ್ಗೆ ಬೇರೆ ದೇಹ ಬಂತಲ್ಲ. ಎಲ್ಲ ಮೂರು ಅನುಭವಗಳು ಇರೋದು ನಾನು ನಿಜ, ಆದ್ರೆ ಇರೋ ದೇಹ ನಿಜ ಅಲ್ಲ, ದೇಹ ಬದಲಾಯ್ತಲ್ಲ. ಕನಸಲ್ಲಿ ಹುಲಿ ಬಂದ್ರೆ ಎಲ್ಲಂತೂ ಇರಲ್ಲ, ಅಲ್ಲೇ ಓಡಿರ್ತೀನಿ. ಸೊ ಈ ಮೂರು ಅವಸ್ಥೆಗಳು ಇರೋ ನಾನಂತ ನಿಜ, ಆದ್ರೆ ಮೂರು ಅವಸ್ಥೆಗಳು ಇರೋ ದೇಹ ಬೇರೆ ಅಲ್ಲ. ಸೊ ಹಾಗಿದ್ ನಾನು ಈ ದೇಹ ವಾಸ್ತವ ಅಂತ ಹೇಳಿದ್ಲು, ಹೇಗೆ ಅದು? ಓ, ಕನಸಿನಲ್ಲಿ ನಿಮ್ಗೆ ಅರಿವು ಇರಲ್ಲ, ಕನಸಿನಲ್ಲಿ ಪ್ರತಿ ತಪ್ಪು ಇರುತ್ತಾ? ಕನಸಿನಲ್ಲಿ ಯಾವಾಗಲೂ ನೀವು ಕನಸಲ್ಲಿ ಇರಲೇ ಇಲ್ಲ ನೀವು ಯಾವಾಗಲೂ, ಅದ್ರ ಇದ್ದದ್ದು ನೀವೇ ತಾನೆ. ಸೊ ಈ ಮೂರು ಅವಸ್ಥೆಗಳು ಬದಲಾಗದಿರೋದು ಯಾವುದು? ನಾನು ಬದಲಾಗಿಲ್ಲ, ದೇಹ ಬದಲಾಗಿದೆ ಅಲ್ವಾ? ಸೊ ಹಾಗೆ ನಾನು ದೇಹ ಹೇಗಾದೆ? ದೇಹ ಅಲ್ಲ ಇದು, ನೀವು ವಿಚಾರ ಮಾಡಿ ನೀವು ಧೈರ್ಯ ಹೇಳ್ಬೇಕು. ಅದೇ ಒಂದು ದೇಹ ರಿಪೀಟ್ ಮಾಡೋದು, ಯಾವುದೋ ಪುಸ್ತಕದಲ್ಲಿ ಹೇಳಿದರೆ, ಭಗವದ್ಗೀತೆ ಹೇಳಿದ್ರೆ ನಾನು ದೇಹ ಅಲ್ಲ, ನಾನು ದೇಹ ಅಲ್ಲ ಅಂತ ರಿಪೀಟ್ ಮಾಡೋದಲ್ಲ. ನೀವು ವಿಚಾರ ಮಾಡಿ ನೋಡಿ, ಈ ಎಚ್ಚರದಲ್ಲಿ ನಾನಿದ್ದೆ, ದೇಹ ಬೇರೆ ಇತ್ತು, ಸ್ವಪ್ನದಲ್ಲಿ ನಾನಿದ್ದೆ, ಬೇರೆ ದೇಹ ಬಂತು, ಗಾಳಿಂದಲ್ಲಿ ನಾನಿದ್ದೆ, ದೇಹದ ಅನುಭವ ಇಲ್ಲ. ಹಾಗೆ ನಾನು ಯಾರು? ಈ ಮೂರು ಅವಸ್ಥೆಗಳು ಬದಲಾಗದಿರೋ ನಾನು ನಿಜವಾದ ನಾನು, ಈ ಮೂರು ಬದಲಾಗ್ತಾ ಇರೋ ದೇಹಗಳು. ಹಾಗೆ ನಾನು ದೇಹ ಹೇಗಾದೆ? ನನ್ನ ದೇಹ ಅಲ್ವಾ? ಆದರೆ ನಮಗೆ ನಾವು ಯಾವ ಪರಮೇಶ್ ಜೀವನ ಮಾಡ್ತೇವೆ, ದೇಹವೇ ನಾನಾಗ್ಬಿಡ್ತೇವೆ. ಆಗ್ತೀರಾ ಮೇಡಮ್? ನಿಮ್ಗೆ ಏಜ್ ಎಷ್ಟು ರೀ? ಅಲ್ಲ, ಅಲ್ಲ, ನಾನು ಯಾಕೆ ಕೇಳ್ತಾ ಇದ್ದೆ ಅಂದರೆ ನೀವು ಹೆಂಗಾಗಿ ಕಾಣ್ತೀರಾ ಅದು ಯಾಕೆ ಅಂತ. ಏನು ಏನು ಸೀಕ್ರೆಟ್ ನಿಮ್ಮದು ಅಂತ? ಏನ್ ಬರಾಯ್ತು?
ಇಷ್ಟು ದೇಹ ಇಷ್ಟು ಹೆಂಗ ಕಾಣ್ತೀರಿ, ಏನ್ ರೀಸನ್ ಅಂತ ಅಂದ್ರೆ ದೇಹ ಬಿಟ್ರು ದೇಹಿಟ್ರೆ ನಾನು ಮಲ್ಲೇಶ್ವರ ಒಂದು ಮನೆ ಬಾಡಿಗೆ ತಗೊಂಡಿದ್ದೆ. ಬಾಡಿಗೆ ತಗೊಂಡಾಗ ಅದು ಬೀಗದ ಕೈಯನ್ನು ಅವನು ನಾನು ಹಿಂದಿನ ಟ್ಯಾಲೆಂಟು ಅವನು ಬೀಗದ ಕೈಯನ್ನು ಕೆಳಗಡೆ ಮನೇಲಿ ಕೊಟ್ಟೋಗಿದ್ದಾನೆ. ಓಕೆ ಏನು ಮಾಡಿದೆ. ಸೊ ನಾನು ಫಸ್ಟ್ ಟೈಮ್ ಬಂದೆ ಅಲ್ಲಿ ಬಾಗಿಲು ತಟ್ಟಿದೆ. ಒಬ್ಬ ಮುದುಕಿ 80 ವರ್ಷದ ಮುದುಕಿ ಬಾಗಿಲು ತೆಗೆದ್ರು, ಅಜ್ಜಿ ಬೀಗದ ಕೈ ಕೊಡಿ ಅಂತ. ಏನೋ ನಾನು ಅಜ್ಜಿ ಹಾಕೊಂಡೆ ನಿಮಗೆ, ನಾನು ಅಜ್ಜಿ ಹಾಕೊಂಡ್ತೀರಾ, ಕಣ್ ಕಾಣ್ತಾ ನಿಮಗೆ, ನಾನು ಅಜ್ಜಿ ಆಗಿಲ್ಲ. ಇಡೀ ರಸ್ತೆಯಲ್ಲಿ ನನಗೆ ಅಜ್ಜಿ ಅಂತ ಹೇಳಲಿಕ್ಕೆ ಒಬ್ರಿಗೆ ಧೈರ್ಯ ಇಲ್ಲ. ನನ್ನೆಲ್ಲೋ ಆಂಟಿ ಅಂತ ಕರೀತು, ನಾಳೆ ನನ್ನ ಆಂಟಿ ಅಂತ ಕರಿ, ಒಂದ್ ದಿವಸ ನಾನು ಅಜ್ಜಿ ಅಂತ ಕರೆದ್ರೆ ನಿನ್ನ ಮನೆಯಿಂದ ಒದ್ದು ಹಾಕ್ಬಿಡ್ತೇನೆ ಅಂತ ಹೇಳಿದ್ರು. ಅಂದ್ರೆ ಅವ್ರಿಗೆ ಅಜ್ಜಿ ಅಂತ ಕರೆಸ್ಕೊಳ್ಳೋದು ಇಷ್ಟ ಇಲ್ಲ, ಆಂಟಿ ಅಂತ ಕರೆಸ್ಕೋಬೇಕು. ಅದ್ಯಾಕೆ ನನಗೆ ವಯಸ್ಸಾಗಿಲ್ಲ, ನಾನು ಇನ್ನೂ ವಯಸ್ಸಾಗಿಲ್ಲ ಅಂತ ಯಾರಿಗೆ ಯಾರಿಗೆ ಅವರು ಹೇಳ್ತಾ ಇದ್ದಾರಲ್ಲ, ದೇಹಾಭಿಮಾನ, ನಾನು ದೇಹ ಅಂತ ಆಗ್ಬಿಡ್ತು ಅಲ್ವಾ. ದೇಹ ನಾನಾಗ ದೇಹ ಮುದುಕಾದ್ರೆ ನಾನು ಮುದುಕಾದೆ. ವ್ಯವಹಾರ ಮಾಡೋದು ಇವಾಗ ನೀವು ಅಜ್ಜಿ ಅಂತಾನೆ ಹೇಳಿದ್ರಿ ಅಲ್ವಾ. ಹೌದು, ದೇಹ ನೋಡಿದ್ರೆ ನೀವು ಹೇಳಿದ ಅಜ್ಜಿ 80 ವರ್ಷ ಆಗಿದೆ ಅಂತ. ಹೌದು ಹೌದು. ಸೊ ವ್ಯವಹಾರ ಮಾಡೋವಾಗ ಹಂಗೆ ದೇಹ ನೋಡೇ ಮಾಡ್ತೀವಲ್ವಾ. ವ್ಯವಹಾರಕ್ಕೂ ಆಧ್ಯಾತ್ಮಕ್ಕೂ ವ್ಯತ್ಯಾಸ ಇದೆಯಪ್ಪ. ಸಿ ಪ್ರಶ್ನೆ ಏನಂದ್ರೆ, ಸಮಾಜ ನಿಮ್ಮ ಬಗ್ಗೆ ಏನ್ ಹೇಳ್ತದೆ, ಬಟ್ ನೀವು ನಿಮ್ಮ ಬಗ್ಗೆ ಏನ್ ಹೇಳ್ತೀರಾ ಅಂತ ಪ್ರಶ್ನೆ. ಎರಡು ವ್ಯತ್ಯಾಸ ಇದೆ. ಸಮಾಜ ನಿಮ್ಮನ್ನು ನೋಡಿ ಬಹಳ ಚೆನ್ನಾಗಿದೆ ಅಂತ ಹೇಳ್ತೀರ, ಅಥವಾ ಸಮಾಜ ನಿಮ್ಮನ್ನು ಕತ್ತೆ ಅಂತ ಹೇಳ್ತಾರೆ. ನೀವು ನಿಮ್ಮ ಬಗ್ಗೆ ನೀವು ನಾನು ಕತ್ತೆ ಅಂತ ಹೇಳ್ಕೊಳ್ತೀರಾ? ನಿಮ್ಮ ಬಗ್ಗೆ ನಿಮಗೆ ಏನಾದ್ರು ಜ್ಞಾನ ಇದೆ, ಅದು ಆತ್ಮಜ್ಞಾನ. ನನ್ನ ಬಗ್ಗೆ ನಾನು ಏನ್ ತಿಳ್ಕೊಂಡಿದ್ದೇನೆ ಅದು ಆತ್ಮಜ್ಞಾನ. ಸಮಾಜ ನನ್ನ ಬಗ್ಗೆ ಏನ್ ಹೇಳ್ತಾ ಅದು ಲೆಕ್ಕ ಇಲ್ಲ ನಮಗೆ. ಈಗ ನಾನೇ ಆ ಪರಿಸ್ಥಿತಿ ಇದ್ರೆ ನನ್ನ ನಗು ಬರ್ತಾ ಇತ್ತು, ಅಜ್ಜಿ ಅಂತ ಹೇಳಿದಲ್ಲಪ್ಪ ಪರವಾಗಿಲ್ಲ, ಹೇಗಪ್ಪ ಮಗು ಹೇಗಿದ್ಯಾ ಅಂತ ಕೇಳ್ತಿದ್ದೆ. ಯಾಕಂದ್ರೆ ನಾನು ದೇಹ ಅಲ್ಲ, ಅವ್ರಿಗೆ ದೇಹ, ನಾನು ದೇಹ ಮುದುಕಿ ಮುದುಕಿ ಹಾಕೊಂಡ್ರೆ ದುಃಖ ಆಗ್ಬಿಡ್ತು. ಸೊ ಪ್ರಶ್ನೆ, ಸಮಾಜ ನಿಮ್ಮನ್ನು ಏನು ಬೇಕಾದ್ರೆ ಕರಿಬೋದು. ಸಮಾಜ ನಿಮ್ಮನ್ನು ಇವತ್ತು ಸುಂದರಿ ಅಂತ ಕರಿಬೋದು, ನಾಳೆ ಕತ್ತೆ ಅಂತ ಕರಿಬೋದು, ನಾಳೆ ಏನೋ ಕರಿಬೋದು. ಆದರೆ ಪ್ರಶ್ನೆ, ನಿಮಗೆ ದುಃಖ ಆಗುತ್ತೋ ಸುಖ ಆಗುತ್ತೋ ಸಮಾಜ ಹೇಳಿದ್ಮೇಲೆ ಹೋಗಲ್ಲ, ನಿಮಗೆ ನೀವು ಏನು ಹೇಳ್ಕೊಳ್ತೀರ ಅದ್ರ ಮೇಲೆ ಹೋಗುತ್ತೆ. ಅರ್ಥ ಆಗಿದೆಯಾ? ಸೊ ನಿಮಗೆ ನೀವು ನಾನು ಕತ್ತೆ ಅಂತ ದೃಢ ಆಗಿದ್ರೆ ಅವಾಗ ಯಾರು ಕತ್ತೆ ಅಂತ ಹೇಳಿದ್ರೆ ಒಪ್ಕೊಂಡ್ಬಿಡ್ತೀರ. ನಿಮಗೆ ನೀವು ಕತ್ತೆ ಅಂತ ನೆನಪಿಲ್ಲ, ನಿಮ್ಗೆ ನಿಮ್ ಕತ್ತೆ ಅಂತ ಹೇಳಿದ್ರೆ ನಿಮ್ ದುಃಖ ಯಾಕಾಗತ್ತೆ? ನಿಮ್ ಕತ್ತೆ ಅಂತ ನೆನಪಿಲ್ಲ, ನಾನು ಸುಂದರಿ ಅಂತ ಹೇಳ್ಕೊಂಡಿದ್ರ. ಸೊ ನಿಮ್ಮ ಬಗ್ಗೆ ನಿಮಗೆ ಏನ ಅಭಿಪ್ರಾಯ ಇದೆ ಅದು ಪ್ರಶ್ನೆ ಕೇಳ್ತಾ ಇದ್ದೇನೆ ನಾನು. ಸೊ ನಿಮ್ಮ ಬಗ್ಗೆ ನಿಮಗೆ ನಾನು ಆತ್ಮ ಅಂತಿದೆಯೋ ನಾನು ದೇಹ ಅಂತಿದೆಯೋ ಅಂತ ಪ್ರಶ್ನೆ. ಸೊ ನಾನು ದೇಹ ಅಲ್ಲ ಅಂತ ಹೇಳ್ಕೊಳ್ಳಿ, ಯಾಕೆ ರಿಪೀಟ್ ಮಾಡಿದ್ರೆ ಭಗವದ್ಗೀತೆಯಲ್ಲಿ ನಾನು ದೇಹ ಅಲ್ಲ ಅಂತೀರ? ಹಾಗಾಗಲ್ಲ, ನೀವು ವಿಚಾರ ಮಾಡಿದಿರ, ವಿಚಾರ ಮಾಡಿ ನೀವು ದೇಹ ಹೌದು ಅಲ್ಲ ಅಂತ ಗೊತ್ತಾಯ್ತಾ ನಿಮಗೆ? ಸುಮ್ ಸುಮ್ಮನೆ ಒಪ್ಕೊಳ್ಳೋದಲ್ಲ, ಇದಕ್ಕೆ ಆತ್ಮವಿಚಾರ ಅಂತ ಹೇಳೋದು. ಅದೆಲ್ಲ ಪ್ರವಚನ, ಪ್ರವಚನದಲ್ಲಿ ಹೋಗಿ ನೀವು ಪಂಡಿತರು ಹೇಳ್ತಾರೆ ನನ್ನ ದೇಹ ಅಲ್ಲ ಅಂತ ಹೇಳ್ತಾರೆ, ನೀವು ರಿಪೀಟ್ ಮಾಡಿ ಬರ್ತೀರ. ಹಾಗಲ್ಲ, ನೀವು ವಿಚಾರ ಮಾಡಿ ನೋಡಿದ್ರೆ ಆ ದೇಹ ನಾನು ಹೋದಲ್ಲ ಅಂತ. ಆಗಲಿ, 30 ವರ್ಷದ ಕೆಳಗೆ ನೀವು ಎಲ್ಲಿದ್ದೀರಾ ಮೇಡಮ್? 40 ವರ್ಷದ ಕೆಳಗೆ, 30 ವರ್ಷದ ಕೆಳಗೆ ಎಲ್ಲಿದ್ದೀರಿ? ಇದೇ ಊರಲ್ಲಿದ್ದೀರ? ಬೇರೆ ಊರಲ್ಲಿದ್ದಾರೋ ಯಾರಿದ್ದೀರಪ್ಪ? ಹಿಂದೆ ಸ್ವಲ್ಪ ವರ್ಷಗಳ ಹಿಂದೆ ಬೇರೆ ಊರಲ್ಲಿದ್ದಾರೋ ಯಾರಿದ್ದೀರಾ? ಎಲ್ಲ ಇದೇ ಊರಲ್ಲಿದ್ದವರು, ಇದೇ ಊರಲ್ಲಿ ಹುಟ್ಟಿ ಬೆಳೆದವರೆಲ್ಲ ಯಾರ? ಸೊ ಈಗ ಅವ್ರನ್ನ ಕೇಳೋಣ, ನೀ ಯಾವ ಊರಲ್ಲಿದ್ರಿ? ಗುಂಡ್ಲು ಬಿಟ್ಟಿದ್ದೆ. ಎಷ್ಟು ವರ್ಷ ಕೆಳಗೆ? 20 ವರ್ಷ ಕೆಳಗೆ ಗುಂಡ್ಲು ಬಿಟ್ಟಿದ್ದೆ. ಈಗ ಬೆಂಗಳೂರಲ್ಲಿದ್ದೀರ? ಈಗ ಮೈಸೂರಲ್ಲಿದ್ದೀರ? ಹೌದಲ್ಲ. ಈಗ ಇದ್ದವ್ರು ಯಾರು? ಇಲ್ಲ, ಅದು ನೋಡೋಣ, ದೇಹ ಇತ್ತ ನೋಡೋಣ. 20 ವರ್ಷದ ಕೆಳಗೆ ನೀವು ಗುಂಡ್ಲುಪೇಟೆಯಲ್ಲಿ ಇದ್ದದ್ದು ಸತ್ಯನಾ? ಓಕೆ, ಅವ್ರ ದೇಹ ಅಲ್ಲಿತ್ತು ಅಂತ ಹೇಳಿದ್ರೆ, ದೇಹ ಅವ್ರು ಅಲ್ಲಿತ್ತು ಅಂತ ಎಷ್ಟು ನಾವು ಒಪ್ಕೊಳ್ತೀರಿ ಕೈ ಐತಿ? ಅವ್ರ ದೇಹ 20 ವರ್ಷ ಕೆಳಗೆ ಗುಂಡ್ಲುಪೇಟೆಯಲ್ಲಿ ಇತ್ತು ಅಂತ ಹೇಳಿದ್ರೆ ಒಪ್ಕೊಂಡ್ರ? ಓಹೋ, 20 ವರ್ಷ ಕೆಳಗೆ ಎಷ್ಟೇ ಏಜು, 20 ವರ್ಷ ನಿಮಗೆ ಸ್ವಲ್ಪ ಯಂಗ್ ಆಗಿದ್ರಪ್ಪ ಅಲ್ವಾ? 20 ವರ್ಷ ನೀವು ಹೀಗೆ ಇದ್ರ? 20 ವರ್ಷದಲ್ಲಿ ಎಷ್ಟು ಬದಲಾವಣೆ ಇದೆ ನಿಮ್ಮ ದೇಹದಲ್ಲಿ? ಸೊ ದೇಹ 20 ವರ್ಷಕ್ಕೆ ಇತ್ತು ಅಂತ ನೀವು ಹೇಗೆ ಹೇಳ್ತೀರಾ?
ಅಲ್ಲ ರೀಪ್ಪ, ಬದಲಾದ ದೇಹ 20 ವರ್ಷದಲ್ಲಿ ದೇಹ ಬದಲಾಗಿಲ್ವಾ? ಬದಲಾದ ದೇಹ ಇದೆ ಅಷ್ಟೇ. ಹಾಗೆ ನಾವು ಹೇಳ್ಬೇಕಂತ ಅಲ್ಲರಿ, 20 ವರ್ಷಕ್ಕೆ ದೇಹ ಇತ್ತು ಅಂತ ಹೇಳಿದ್ರೆ ಆ 20 ವರ್ಷಕ್ಕೆ ಹಿಂದೆ ಇದ್ದ ದೇಹ ಸೇಮಾ? ನೀವು ಅಂಗಡಿ ಸೀರೆ ಅಂಗಡಿ ಹೋಗ್ಬಿಟ್ರೆ, ಅವ್ನು ಸೀರೆ ಅಂಗಡಿ ಕೊಟ್ರೆ, ಅದು ಒಂದು ಒಂದು ಎಳೆ ಚೇಂಜ್ ಆಗ್ಬಿಟ್ಟು ಡ್ಯಾಮೇಜ್ ಇರೋದು ವಾಪಸ್ ಕಳಿಸ್ತೀರ. ದೇಹದಲ್ಲಿ ಎಷ್ಟೊಂದು ಡ್ಯಾಮೇಜ್ ಆಗ್ಬಿಟ್ಟಿದೆ ಈಗ 20 ವರ್ಷದಲ್ಲಿ. ಅದೇ ದೇಹ ಅಂತ ಹೇಗೆ ಹೇಳ್ತೀರ? ಅಲ್ಲರಿ, 20 ವರ್ಷದಲ್ಲಿ ನಿಮ್ಮ ದೇಹದಲ್ಲಿ ಏನೋ ಬದಲಾವಣೆ ಆಗಿಲ್ಲೇನ್ರಿ? ಆ ಎಷ್ಟು ಬಹಳ ಆಗಿದೆ. ಮತ್ತೆ ದೇಹ ಇತ್ತು ಅಂತ ಹೇಗೆ ಹೇಳ್ತೀರಾ? ಅದು ಬೇರೆ ದೇಹ. ಅದೇ ದೇಹ ಅಂತ ಹೇಗೆ ಹೇಳ್ತೀರಾ? 20 ವರ್ಷ ತಗೊಂಡು ಕೆಳಗಡೆ ತಗೊಂಡದ್ದು ಸೀರೆ, ಬೇರೆ ಸೀರೆ ಅಂತ ಹೇಳ್ತಾರೆ, ಈಗ ಹಳೆ ಡಲ್ ಆಗಿದೆ ಅಂತ. ಅದೇ ಸೀರೆ, ಅದು ದೇಹಕ್ಕೆ ಸೀರೆಗೆ ವ್ಯತ್ಯಾಸ ಇದೆ. ಅದು ಗೊತ್ತಾ ನಿಮ್ಗೆ? ಇದು ಗೊತ್ತಾ ನಿಮ್ಗೆ? ನಮ್ಮ ದೇಹದಲ್ಲಿ ಈ ಹಾವು ಪೊರೆ ಬಿಡ್ತದ, ಹಾವು ಪೊರೆ ಬಿಡ್ತು ನೋಡಿದಿರಾ, ಏನ್ ಮಾಡ್ತದೋ, ಪೊರೆ ಬಿಟ್ಟು ವರ್ಷ ವರ್ಷ ಹೊಸ ಪೊರೆ ಬರ್ತದೆ. ಈ ವರ್ಷದ ಪೊರೆ ಬೇರೆ, ಹಳೆ ವರ್ಷದ ಪೊರೆ ಬೇರೆ. ನಮ್ಮ ದೇಹ ಪೊರೆ ಬಿಡುದು ನಿಮ್ಗೆ ಗೊತ್ತಾ? ನಮ್ಮ ದೇಹದಲ್ಲಿ ಪ್ರತಿ ಕ್ಷಣ ಲಕ್ಷಗಟ್ಟಲೆ ಸೆಲ್ಸ್ಗಳು ಸಾಯ್ತವೆ, ಆ್ಯಂಡ್ ಲಕ್ಷಗಟ್ಟಲೆ ಸೆಲ್ಸ್ ಹುಟ್ಕೊಳ್ತವೆ. ಹಾವು ಪೊರೆ ಬಿಟ್ಟಾಗ ಒಂದ್ಸಲ ಚರ್ಮ ಹೋಗಲ್ಲ, ಅದ್ರ ಬದಲು ದೇಹದ ಪ್ರತಿ ಅಂಗ ಅಂಗ ಕೂಡ 12 ವರ್ಷದಲ್ಲಿ ಕಂಪ್ಲೀಟ್ ಬದಲಾವಣೆ ಆಗುತ್ತೆ. 12 ವರ್ಷದಲ್ಲಿ ನಿಮ್ಮ ಮುಂಚೆ ಇದು ಒಂದು ಅಂಶ ಒಂದು ಅಂಗನೂ ಇರಲ್ಲ, ಎಕ್ಸೆಪ್ಟ್ ರೆಟಿನಾ, ಕಣ್ಣಲ್ಲಿ ಒಂದು ಸಣ್ಣ ರೆಟಿನಾ ಇದೆ. ಅದು ಬಿಟ್ಟು ನಮ್ಮಲ್ಲಿ ದೇಹದ ಕಂಪ್ಲೀಟ್ ಬಾಡಿ ಪಾರ್ಟ್ಸ್ 12 ವರ್ಷದಲ್ಲಿ ಪೂರ್ತಿ ಚೇಂಜ್ ಆಗಿರ್ತದೆ. ನೀವು ಅದೇ ದೇಹ ಅಂತ ಹೇಗೆ ಹೇಳ್ತೀರಾ? ಸೀರೆಗೂ ಅದಕ್ಕೆ ಸಂಬಂಧ, ಸೀರೆಯಲ್ಲಿ ಬದಲಾಗ್ತಾ ಹೋಗಲ್ಲ, ಅದು ಸೀರೆ ಡಿಸೈನ್ ಬದಲಾಗುತ್ತೆ, ಡಲ್ ಆಗುತ್ತೆ. ಆದ್ರೆ ಬಾಡಿಯಲ್ಲಿ ಪ್ರತಿ ಸೆಲ್ಸ್ ಚೇಂಜ್ ಆಗಿರ್ತದೆ. ಅದಕ್ಕೆ ಹಿಂದಿನ ಕಾಲದಲ್ಲಿ ಒಂದು ಹೇಳ್ತಾ ಇದ್ರು ಗೊತ್ತಾ, ನಿಮ್ಗೆ ಗೊತ್ತಿದೆಯೋ ಗೊತ್ತಿಲ್ಲ, ಅದು ಹಿಂದಿನ ಕಾಲದಲ್ಲಿ ಅವ್ರಿಗೆ ಗೊತ್ತಿರೋದು ಗೊತ್ತಿಲ್ಲ. ಯಾರೇ ಒಬ್ಬ ಮನುಷ್ಯನನ್ನ 12 ವರ್ಷ ನೋಡದಿದ್ರೆ ಅವನನ್ನು ಆ ಗೊತ್ತಾ ಏನ್ ನೋಡ್ ಹೇಳಿದ್ರಿ ಹೇಳಿ. ಎಸ್ಪೆಷಲಿ ಸೋದರ ಮಾವ ದೇವಸ್ಥಾನದಲ್ಲಿ ಕನ್ನಡಿ ಇಟ್ಕೊಂಡು ನೋಡ್ಬೇಕು ಅಂತ ಹೇಳ್ತಾರೆ. ಅದು ಯಾಕೆ ಗೊತ್ತಾ? 12 ವರ್ಷದಲ್ಲಿ ಮನುಷ್ಯನ ಒಂದು ಪಾರ್ಟ್ಗೂ ಸೇಮ್ ಇರಲ್ಲ, ಒಂದು ಸೆಲ್ ಒಂದು ಪಾರ್ಟ್ ಅಲ್ಲ, ಒಂದು ಕಣ ಸೇಮ್ ಇರಲ್ಲ, ಕಂಪ್ಲೀಟ್ಲಿ ಬೇರೆ. ಹಾಗೆ 20 ವರ್ಷಕ್ಕೆ ಯಾರಿದ್ರು? ವೈಸಿ ಇನ್ ಗೋ ಟು ಟೆಂಪಲ್ ಆ್ಯಂಡ್ ಸಿ ಇನ್ ಎ ಮಿರರ್. ಸೊ ಮಿರರ್ಸ್ ನಾವು ಅವ್ರ ಪ್ರಶ್ನೆ, ವೈ ಸಿ ಇನ್ ಎ ಮಿರರ್ ನಾವು, ಯು ಎಕ್ಸ್ಪ್ಲೈನ್. ಅಲ್ಲಪ್ಪ ಪ್ರತಿ ನೋಡಿಯಪ್ಪ ಇಲ್ಲಿ ನೋಡಿ, ಅಲ್ಲ ಇಲ್ಲಿ ನೋಡಿ, ಇಲ್ಲೊಂದು ಪ್ರತಿಯೊಂದು ವಿಷಯವನ್ನು ಜ್ಞಾನಪೂರ್ವಕ ವಿಚಾರ ಮಾಡಬೇಕು, ಸುಮ್ ಸುಮ್ಮನೆ ಅಲ್ಲ. ಅವ್ರ ಪ್ರಶ್ನೆಗೆ ಹೇಳ್ತಾ ಕನ್ನಡಿಲಿ ಯಾಕೆ ನೋಡ್ಬೇಕು ಅಂತ. ಹಿಂದೆ ಇದೇ ತರ ಕೆಲವು ವಿಷಯಗಳನ್ನ ನಾವು ಕೇಳಿದ್ರೆ ನಮ್ಮ ಹಿರಿಯರಿಗೆ ಪಾಪ ಉತ್ತರ ಕೊಡೋದು. ಅಲ್ಲ ಅದಕ್ಕೆ ನಾನು ಉತ್ತರ ಕೊಡ್ತೇನೆ ಈಗ. ಅವಾಗ ಅಯ್ಯೋ ಬರ್ತಾಳಂತೆ, ಕರೆಂಟ್ ತಗೊಂಡು ಹೋಗ್ಬೇಕು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ದೇವಸ್ಥಾನಕ್ಕೆ ಹೋಗಿ ಕರೆಂಟ್ ನೋಡ್ಬಿಟ್ಟು ಹೇಳೋದು. ನಾವು ಇವಾಗ ಯೋಚನೆ ಮಾಡ್ಕೊಳ್ಳೋದು ಈ ಥರ ಎಲ್ಲ ಚೇಂಜ್ಗಳು ಅಂತ ಇವಳ ಶಾಕ್ ಆದಂಗೆ ಆಗುತ್ತೆ, ಅದಕ್ಕೋಸ್ಕರ ಅದಕ್ಕೆ ಉತ್ತರ ಹೇಳ್ತಾರೆ ನೋಡಿ ಹೋಗ್ಬೇಕು. ಉತ್ತರ ಏನು ಹೇಳಿದರೆ, ಫಸ್ಟ್ 12 ವರ್ಷದ ಮುಂಚೆ ಆ ಮನುಷ್ಯ ಇದ್ದಲ್ಲ, ಅವ್ನು ಒಂದು ಪಾರ್ಟು ಇಲ್ಲ, ಆದ್ರೆ ಆ ಮನುಷ್ಯ ಕಂಡ ಕಾಣ್ತಾನೆ. ವಾಟ್ ಯು ಆರ್ ಸೀಯಿಂಗ್ ಈಸ್ ದಿ ಇಮೇಜ್ ಆಫ್ ದಟ್ ಮ್ಯಾನ್, ನಾಟ್ ದಟ್ ಮ್ಯಾನ್. ಸೊ ಕನ್ನಡಿಯಲ್ಲಿ ನೋಡೋದು ಇಮೇಜು, ಇಮೇಜ್ ಅವ್ನು ನೆನ್ಪು ಮಾಡ್ಕೊಳ್ಳಿ, ಹಿಸ್ ಇಮೇಜ್ ಐ ಆಮ್ ಸೀಯಿಂಗ್ ಅಂತ ನೆನ್ಪು ಮಾಡ್ಕೊಳ್ಳಿ. ಐ ಆಮ್ ಈಸ್ ನಾಟ್ ದ ಮ್ಯಾನ್, ಈಸ್ ಇಮೇಜ್ ಐ ಆಮ್ ಸೀಯಿಂಗ್. ದೇವಸ್ಥಾನ ನಾಟ್ ದಿ ಆಕ್ಚುಯಲ್ ಪರ್ಸನ್, ಆಕ್ಚುಯಲ್ ಪರ್ಸನ್ ಇಸ್ ಗಾನ್. ನಾವು ಓನ್ಲಿ ಇಮೇಜ್ ಐ ಆಮ್ ಸೀಯಿಂಗ್, ಇಮೇಜ್ ಅಪಿಯರ್ಸ್ ಲೈಕ್ ಹಿಮ್. ದಿ ಚೇಂಜ್ ಈಸ್ ಹ್ಯಾಪನಿಂಗ್ ಸೈಲೆಂಟ್ಲಿ ಆ್ಯಂಡ್ ಇನ್ 12 ಇಯರ್ಸ್ ದ ಚೇಂಜ್ ಇಸ್ ಕಂಪ್ಲೀಟ್. ಇನ್ ಎವ್ರಿ 12 ಇಯರ್ಸ್ ಇಟ್ ಗೆಟ್ಸ್ ಕಂಪ್ಲೀಟೆಡ್. ಅದಕ್ಕೆ ಮನುಷ್ಯನಿಗೆ ನಮ್ಮಲ್ಲಿ ಹಿಂದಿನ ಕಾಲದಲ್ಲಿ 12 ವರ್ಷಕ್ಕೊಂದು ಸಂವತ್ಸರ, 12 ಇಯರ್ಸ್ ಇಸ್ 1 ಸಂವತ್ಸರ, 5 ವರ್ಷ 60 ವರ್ಷಕ್ಕೆ ಒಂದು ಇದು ಷಷ್ಠಿ ಪೂರ್ತಿ, 60 ರಿಂದ 120 ವರ್ಷಕ್ಕೆ ಇನ್ನೊಂದು ಷಷ್ಠಿ ಪೂರ್ತಿ. ಮನುಷ್ಯನ ಆಯಸ್ಸು 5 ಟೈಮ್ಸ್ ಯು ಚೇಂಜ್ ಯುವರ್ ಲೈಫ್ ಬಾಡಿ ಇನ್ ಹೋಲ್ ಲೈಫ್ ಟೈಮ್. ಆ ಬಿಂಬ ಯಾಕೆ ಪ್ರತಿಬಿಂಬ ನೋಡಿದೆ, ಯಾಕಂದ್ರೆ ಈ ಮನುಷ್ಯ ಎಲ್ಲಿದ್ದಾನೆ, ನಾನು ಆ ಮನುಷ್ಯ ಅಲ್ಲ ಇವನೀಗ, ಆ ಮನುಷ್ಯನ ಪ್ರತಿ ಒಂದು ಬಿಂಬ ಕಾಣ್ತಾ ಇದೆ ನನಗೆ, ಆ ಮನುಷ್ಯ ಅಲ್ಲ ಅಂತ ನೋಡಿ ಕನ್ನಡಿ ಪ್ರತಿಬಿಂಬ ನೋಡುದು. ಅದಕ್ಕೆ ಏನ್ ಮಾಡ್ತಿದ್ರು ಅಂದ್ರೆ, ಅಯ್ಯೋ 8 ವರ್ಷ ಹೋಯ್ತು ಹೋಗಿ ನೋಡ್ಕೊಂಡ್ಬಂದ್ರೆ ಮಾಡ್ತಾ ಇದ್ದಿದ್ರು, ಅಯ್ಯೋ 11 ವರ್ಷ 12 ವರ್ಷಕ್ಕೆ ಬಂದ್ಬಿಡ್ತು ಕಣೆ ನೋಡ್ಕೊಂಡ್ಬಂದ್ ಏನ್ ಕಷ್ಟ ಆದ್ರೂ ಅದ್ಯಾವ್ದೋ ಟ್ರೈನ್ ಹಿಡ್ಕೊಂಡು ನಮ್ ಸೋದರತ್ತೆ ಮಗಳು ನಮ್ ಸೋದರ ಮಾವನ್ ಮಗಳು ಅಂತ
ಹನ್ನೆರಡು ವರ್ಷದಲ್ಲಿ ನಿಮ್ಮ ಒಂದು ಬಾಡಿಯ ಪಾರ್ಟ್ ಎಕ್ಸೆಪ್ಟ್ ರೆಟಿನಾ, ಇಷ್ಟು ಸಣ್ಣ ರೆಟಿನಾ ಬಿಟ್ಟರೆ ಬಾಡಿಯಲ್ಲಿ ಒಂದೂ ಪಾರ್ಟ್ ಸೇಮ್ ಇರಲ್ಲ. ಸೊ 20 ವರ್ಷದ ಕೆಳಗಿದ್ದವ್ರು ಯಾರು ರೀ ಮೇಡಮ್? ಅದು ಚೇಂಜ್ ಮಾಡಿದ್ರೆ ನಮ್ಮ ಕಣ್ಣು ಹೋಗ್ಬಿಡ್ತದೆ ದೇಹಕ್ಕೆ. ಪ್ರಕೃತಿಯ ನಿಯಮ ಹೇಗೆಂದ್ರೆ ಅದು ಚೇಂಜ್ ಮಾಡಿದ್ರೆ ಕಣ್ಣು ಕಿತ್ಕೊಂಡು ಹೋಗುತ್ತೆ. ಸೊ ಅದು ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ಅದಕ್ಕೆ ಬೇರೆ ಎಲ್ಲ ಚೇಂಜ್ ಮಾಡಿಬಿಡ್ತದೆ. ಆಯ್ತಾ? ಈಗ ಪ್ರಶ್ನೆ, ಊರದು ಗುಂಡ್ಲುಪೇಟೆ. ಗುಂಡ್ಲುಪೇಟೆ ಇದ್ದವ್ರು ಯಾರು? ಯಾರ್ದು ಯಾರ್ದು ಬಾಲ್ಯಾವಸ್ಥೆ? ಆ ದೇಹ ಬೇರೆ, ಮುಗಿ ಹೋಯ್ತು ದೇಹ. 12 ವರ್ಷ ಆದಾಗ ಆ ದೇಹ ಹೋಯ್ತು, ಈಗ ಬೇರೆ ದೇಹ ಇದೆ. ಸೊ ಯಾರಿದ್ದವ್ರು ಇದ್ದವ್ರು ಯಾರು ಮೇಡಮ್? ಗುಂಡ್ಲುಪೇಟೆಲಿ ನೀವೇ ಇದ್ರಾ? ಸೊ ಪ್ರಶ್ನೆ ಅರ್ಥ ಆಗ್ತೀನಿ ಮೇಡಮ್ ನಿಮ್ಗೆ. ಯಾಕೆ ಉತ್ತರ ಕೊಡಕ್ಕತ್ತಲ್ಲಂದ್ರೆ, ನೀವು ಎಲ್ಲ ಉತ್ತರಗಳಿದಾವಲ್ಲ, ನಿಮ್ದು ಸಮಾಜದ ಉತ್ತರಗಳು, ನಿಮ್ದು ಉತ್ತರ ಅಲ್ಲ, ಸ್ವಂತ ಉತ್ತರ ಅಲ್ಲ. ನೀವು ವಿಚಾರ ಮಾಡೇ ಇಲ್ಲ. ಸಿ, ನೀವು ವಿಚಾರ ಮಾಡಿ ಯಾವುದು ಸರಿ ಅಂತ, ಯಾವ್ದು ತಪ್ಪು ನಿರ್ಧಾರ ಮಾಡಿ ನೀವು ಜೀವನ ಮಾಡ್ತಿದ್ರೆ ನಿಮ್ಗೆ ಉತ್ತರ ಬರ್ತಾ ಇತ್ತು. ನೀವು ಉತ್ತರ, ನಿಮ್ಗೆ ಉತ್ತರ ಏನು, ಯಾರು ಸಮಾಜದಲ್ಲಿ ಏನು ಹೇಳ್ತಾರೆ ಅದೇ ಉತ್ತರ, ಕಾಪಿ ಪೇಸ್ಟು. ನೀವಾಗಿ ವಿಚಾರ ಮಾಡಿದ್ರೆ ನಿಮ್ಗೆ ಉತ್ತರ ಕರೆಕ್ಟಾಗಿ ಬರ್ತಾ ಇತ್ತು. ಈಗ ನಿಮ್ಗೆ ಉತ್ತರ ಯಾಕೆ ಬರ್ತಾ ಇಲ್ಲ? ನಾನು ಕೇಳಿದ ಪ್ರಶ್ನೆ ಕೇಳಿದ್ರೆ ನೀವು ವಿಚಾರ ಬರ್ತಾ ಇಲ್ಲ, ಸಮಾಜದಲ್ಲಿ ಉತ್ತರ ಇಲ್ಲ ಇದಕ್ಕೆ. ಏನ್ರಿ? ನಾನು ಇದ್ದೆ ಅದು ಫೈಂಡ್ ಔಟ್ ಮಾಡ, ಅದು ಫೈಂಡ್ ಔಟ್ ಮಾಡ, ನಾನು ನೀವು ಇದ್ರ ಅಂತ. ಸೊ ಗುಂಡ್ಲುಪೇಟೆ ನೀವೇ ಇದ್ರೇನ್ರಿ ಮೇಡಮ್? ಗುಂಡ್ಲುಪೇಟೆ ಇದ್ದವ್ರು ಸಮಸ್ಯೆ ಅರ್ಥ ಆಗ್ಲಿಲ್ಲ. ನಾನು ಬದಲಾಗಿಲ್ಲ, ಹೌದಲ್ಲ? ಹಾಗೆ ನಾನು ದೇಹ ಅಲ್ಲ, ನಾನು ದೇಹ ಅಲ್ಲ, ಗುಂಡ್ಲುಪೇಟೆ ಇದ್ದವ್ರು ನಾನು, ಹೌದಾ? ನಿಮ್ ಗುಂಡ್ಲುಪೇಟೆ ಇದ್ದವ್ರು ನಾನು ಯಾರಂತ ಪ್ರಶ್ನೆ ಕೇಳಿಕೊಂಡು ದೇಹ ಅಂತ ಹೇಳ್ಬಿಡ್ತೀರ? ನಿಜನಾ ಅದು? ನಿಮ್ಗೇನು ಕನ್ಫ್ಯೂಸ್ ಆಯ್ತಂತ ಅವ್ರು ಹೇಳಿದ್ದು, ಅವ್ರು ಗುಂಡ್ಲುಪೇಟೆಲಿ ಅವ್ರು ಇದ್ದಾರೆ ಅಂತ ಹೇಳ್ತಾರೆ. ಈಗ ಯಾರಿದ್ರು ಅಂತ ಹೇಳಿದ್ರು ನಾನು ಗುಂಡ್ಲುಪೇಟೆಯಲ್ಲಿ? ಲತಾ ಒಂದು ಹೆಸರು ಅಪ್ಪ. ಗುಂಡ್ಲುಪೇಟೆಲಿ ಅವ್ರು ಇದ್ರಾ? ಲತಾ ಅಂದ್ರೆ ದೇಹನಾ? ಅವ್ರ ದೇಹ ಗುಂಡ್ಲುಪೇಟೆಲಿ 20 ವರ್ಷ ಕೆಳಗಿತ್ತ? ಅದು ಯಾವ ದೇಹ? ಅದು ಬೇರೆ ದೇಹ ಎಲ್ಲ ಚೇಂಜ್ ಆಗಿಬಿಡಿದೆ ಪಾರ್ಟ್ಸ್ ಎಲ್ಲ. ಬಾಡಿಯಲ್ಲಿ ಎಲ್ಲ ಪಾರ್ಟ್ಸ್ಗಳು ಚೇಂಜ್ ಆಗ್ತಾರೆ, ಅದೇ ದೇಹ ಇದೆಯಾ ಈಗ? ಸೊ ಅವರಿದ್ರ ಏನಿದೆ ಡೌಟ್ ಇದು? ಯಾರಿಗೂ ಎಲ್ಲ ಬೋರ್ ಆಗ್ತಾ ಇದೆಯೋ ಅಥವಾ ಪ್ರಶ್ನೆಗೆ ಉತ್ತರ ಸಿಗ್ತಾ ಇದೆಯೋ? ಆ ಪ್ರಶ್ನೆಗೆ ಗೊತ್ತಾಗ್ತಿಲ್ಲ, ಪ್ರಶ್ನೆ ಆ ಪ್ರಶ್ನೆ ಗೊತ್ತಾಗ್ತಿದ್ಯಾ? ಪ್ರಶ್ನೆ ಗೊತ್ತಾಗ್ತಿದ್ಯಾ? ಗುಂಡ್ಲುಪೇಟೆಲಿ ಯಾರಿದ್ರಿ ಮೇಡಮ್? ಅದೇ ಹೇಳಿ ನನ್ಗೆ. ನೀವು ಸುಮ್ ಸುಮ್ನೆ ಹೇಳ್ಕೊಂತೀರ ಗುಂಡ್ಲುಪೇಟೆ ನಾನಿದೆ ಅಂತ ಹೇಳಿದ್ರೆ ನಿಮ್ ಗಂಡ ಒಪ್ಕೋದು, ನಾನು ಒಪ್ಕೊಳ್ಳಲ್ಲ. ಹೋಗ್ಲಿ, ಗುಂಡ್ಲುಪೇಟೆಯಲ್ಲಿ ಇದ್ದಾಗ 20 ವರ್ಷಕ್ಕೆ ನಿಮ್ಮ ಮನಸ್ಸು ಇದೇ ಇತ್ತ? ಮನಸ್ಸು ಬದಲಾಯ್ತಾ? ದೇಹ ಬದಲಾಯ್ತಾ? ಬುದ್ಧಿ ಬದಲಾಯ್ತಾ? 100% ಬದಲಾಗಿದೆ. ಇದ್ದದ್ದು ಯಾರು? ಯಾರು ಅವಳದ್ದು? ಯಾರು ಯಾರು ಅವಸ್ಥೆ ಅಂದ್ರೆ ಬದಲಾಗ್ತಾ ಹೋಗಿದೆ. ನಾನು ಬದಲಾಯ್ತಾ ಅವ್ರದ್ದು? ಅದಕ್ಕೆ ಯಾವ ಅವಸ್ಥೆ ಇಲ್ಲ, ಅದಕ್ಕೆ ಬದಲಾಗಿಲ್ಲ ಅದು. ಮೇಡಮ್ ಅಷ್ಟು ಸೀರಿಯಸ್ ಆಗಿ ನೋಡ್ತಾರೆ ಏನ್ರಿ ಮೇಡಮ್? ಆ ಬದಲಾಗುತ್ತಿರೋ ದೇಹದಲ್ಲಿ ಒಂದು ಬದಲಾಗದಿರೋ ನಾನಿದೆ. ಆಯ್ತಾ? ನೀವು ನಾನು ಇದ್ದೆ ಅಂತ ಹೇಳಿದ್ರೆ ಬದಲಾಗ್ತಿರೋ ದೇಹ ಕೇಳ್ತಿದ್ರು ಅಥವಾ ಬದಲಾಗದಿರೋ ನಾನು ಹೇಳ್ತಿದ್ರು? ಅದಕ್ಕೆ ಹೇಳೋದು ನಾನು ಗುಂಡ್ಲುಪೇಟೆ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ರ, ಯಾಕಂದ್ರೆ ಅದು ಬದಲಾಗಿಲ್ಲ. ಹೌದಲ್ಲ? ಒಪ್ಕೊಂಡ್ರ ಅಂದ್ರೆ ಹಾಗೆ ನೀವು ಯಾರು? ಬದಲಾಗ್ತಿರೋರು ಬದಲಾಗದಿರೋರು? ಮತ್ತೆ ದೇಹ ನಾನು ಅಂತ ಹೇಳ್ಬಿಟ್ರೆ ಈಗ ಗುಂಡ್ಲುಪೇಟೆ ಇದೆ ಅಂತ ಹೇಳ್ಬಿಟ್ರೆ ಮೇಡಮ್ ಏನೋ ಸೀರಿಯಸ್ ಆನ್ಸರ್ ಅಂತ ಹೇಳ್ರಿ. ಪ್ರಶ್ನೆ ಸಮಸ್ಯೆ ಅರ್ಥ ಇದೆ, ಪ್ಯಾರಾಡಾಕ್ಸ್ ಅಂದ್ರೆ ನಾವು ಏನ್ ಹೇಳ್ತೇವೆ ಸತ್ಯಕ್ಕೆ ವಿರುದ್ಧವಾದ ಹೇಳಿದಾಗ ಅಲ್ಲಿ ಗ್ಯಾಪ್ಸ್ ಇದೆ.
ಸೊ ನಾನು ಇದ್ದೆ ಅಂತ ಹೇಳಿದ್ರೆ ದೇಹ ಇದೆ ಅಂತ ಹೇಳಿದ್ರೆ ದೇಹ ಇರಲಿಲ್ಲ, ದೇಹ ಬೇರೆ ಇತ್ತು ಅಲ್ಲಿ. ಮನಸ್ಸು ನಾನು ಅಂತ ಹೇಳಿದ್ರೆ ಮನಸ್ಸು ಬೇರೆ ಇತ್ತು, ಬುದ್ಧಿ ನಾನು ಅಂದರೆ ಬುದ್ಧಿ ಬೇರೆ ಇತ್ತು. ಹಾಗೆ ಇದ್ದಿದ್ದು ಯಾವುದು? ನಾನು ಶುದ್ಧ ನಾನು. ನಾನು ಶುದ್ಧ ನಾನು ಅಂತ ಯಾಕೆ ಜೀವನ ಮಾಡಲ್ಲ? ಅದೇ ಬೀಯಿಂಗ್, ಅದೇ ಆತ್ಮ. ಅರ್ಥ ಆಯ್ತಾ? ಹ್ಯೂಮನ್ ಚೇಂಜ್ ಆಗುತ್ತೆ, ಬೀಯಿಂಗ್ ಅದೇ. ಆ ಹ್ಯೂಮನ್ ಪಾರ್ಟ್ ಚೇಂಜ್ ಆಗ್ತಾ ಇದೆ, ಹ್ಯೂಮನ್ ಪಾರ್ಟು ಚೇಂಜ್ ಆಗ್ತಾ ಇದೆ, ರೈಟ್? ಬೀಯಿಂಗ್ ಪಾರ್ಟ್ ಚೇಂಜ್ ಆಗ್ತಿಲ್ಲ. ಅದಕ್ಕೆ ದಟ್ಸ್ ವೈ ಯು ಆರ್ ಏಬಲ್ ಟು ಸೇ 10 years ಆಫ್ ಯಾಕೆ ಐ ವಾಸ್ ದೇರ್ ಅಂತ ಹೇಳ್ತಾರೆ. ಹೌದಲ್ಲ? ಅರ್ಥ ಆಯ್ತಾ? ಹಾಗೆ ನಾನು ಯಾರು? ದೇಹ ನಾನಂತ ಯಾಕೆ ಭ್ರಮೆ ಬಂತು ನಿಮಗೆ? ಆ ಬೀಯಿಂಗ್ ನಾನು ಆತ್ಮ ಇರೋದು. ಆತ್ಮ 10 ವರ್ಷಕ್ಕೆ ಬೇಕಿತ್ತು, ಅದಕ್ಕೆ ಕಾನ್ಫಿಡೆಂಟ್ ಆಗಿದೆ. ಆತ್ಮ ಬದಲಾಗಿಲ್ಲ, ನಾನು ಆತ್ಮ ಅಂತ ಹೇಳ್ತಿದ್ದೀರ. ಇದು ಪುಸ್ತಕದಿಂದಲ್ಲ, ಭಗವದ್ಗೀತೆಯಿಂದಲ್ಲ, ನಿಮ್ಮ ಅನುಭವ ಹೇಳ್ತಿದ್ದೆ ನಾನು. ಬದಲಾಗುದು ಪ್ರಪಂಚದಲ್ಲಿ, ಕೆಲವು ಬದಲಾಗುತ್ತೆ, ಕೆಲವು ಬದಲಾಗಲ್ಲ. ನಾನು ಅನ್ನೋದು ಬದಲಾಗೇ ಇಲ್ಲ. ದೇಹ ಬದಲಾಯಿತು, ಮನಸ್ಸು ಬದಲಾಯಿತು, ಬುದ್ಧಿ ಬದಲಾಯಿತು. ನಾನು 20 ವರ್ಷ ಕೆಳಗೆ ಇದೆ ಅಂತ ಇದ್ದೆ ಅಂತ ಹೇಳಬೇಕಾದ್ರೆ ಅದು ಆತ್ಮದ ಸ್ಥಿತಿಯಿಂದ ಹೊರತು ದೇಹದ ಸ್ಥಿತಿಯಿಂದ ಅಲ್ಲ. ಹಾಗಾಗಿ ನಾನು ಆತ್ಮ. ಅರಿವಾಗ್ತಿದ್ಯಾ? ಒಪ್ಕೊಂಡ್ರ ಸೀರೆಗೂ ಇವ ದೇಹ, ಸೀರೆಗೂ ದೇಹಕ್ಕೂ ಅಜಗಜಾಂತರ ವ್ಯತ್ಯಾಸ. ನಿಮ್ ಕಪ್ಪೋಡಲ್ಲಿ ಇದೆಲ್ಲ ಹೊಸ ಸೀರೆ ಆಗ್ಬೇಕಾಗಿತ್ತು. ಆ ಮ್ಯಾರೇಜ್ ಟೈಮಲ್ಲಿ ಬ್ಯಾರೇಜ್ ಟೈಮಲ್ಲಿ ಬ್ಯಾರೇಜ್ ತಗೊಂಡು ಜನ ಸೀರೆಗಳೆಲ್ಲ 12 ವರ್ಷದಲ್ಲಿ ಬದಲಾಗ್ಬಿಟ್ಟು ಹೊಸ ಸೀರೆ ಆಗ್ಬೇಕಾಗಿತ್ತು. ಹಾಗಾಗಲ್ಲ.